ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆತ್, ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೇ ವೆಂಕಟನಾಯಕಂ. ನಿವಾರಯ ಸ್ವಾನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಭವತಿ ಯದನುಭವತೀಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ. ಪ್ರಾಜ್ಞಮೌಲಿಹೀತಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರೌರಜಂತಮನುಭೇದಮಪೇದಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದಸ್ಥಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ತಂಬಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸನಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ. ಶ್ರೀಪಾದರಾಜಂ ಗುರುಂ ಮರ್ತಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರೀ ವ್ಯಾಸತೀರ್ಥಗುರುರ್ಭೂಯಾತ್. ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೋಗಾಕರಾನಹಮ್ಮಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಪ್ರಣಮತ್ಕಾಮಧೇನುಂಚ. ಭಜತ್ಸುರತರೂಪಮಂ ಶ್ರೀಭಾವಬೋಧಕತ್ಪಾದಚಿಂತಾಮಣಿಮುಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂಕಾಮಧೇನಮೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ಮಮಃ ಸ್ವಸ್ತ್ಯಸ್ತ್ವಾಚೇಧಸತಾಂ. ಅಖಿಲಸನ್ಮಂಗಲಾನಿ ಭವಂತು ಸಮ್ಯಕ್ ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ಭಕ್ತಶ್ಚ ಶ್ರೋತೃಣಾಂ. ನಿಖಿಲ ಕಲಿಕತಕಲ್ಮಜಾಪನೋದನ ಪಿಟತರೇ ಧರ್ಮಾದ್ಯಗಣ ಪುರುಷಾರ್ಥ ಸಾಧನೀ ಭೂತೆ ಭವಿಷ್ಯೋತ್ತರ ಪುರಾಣೇ ವೆಂಕಟೇಶ ಮಹಾತ್ಮೇ ಅದ್ಯ ಕಥಾ ಪ್ರಾರಂಭೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಕುದುರೆಗೆ ಕಲ್ಲನ್ನು ಹೊಡೆದಾಗ ವಾಯುದೇವರು ಆ ದೇಹದಿಂದ ಹೋದರು. ವಾಯುದೇವರಿಗೆ ಯಾವ ತರಹದ ಅಚ್ಛೇದ್ಯ ಅಭೇದ್ಯವೇ ಅವರ ದೇಹವು. ದೇವರ ದೇಹಕ್ಕೆ ಯಾವ ರೀತಿಯಾಗಿ ದೋಷಾದಿಗಳು ಇಲ್ಲವೋ ವಾಯುದೇವರಿಗೂ ಇಲ್ಲ ಅಂತ ಚಿಂತನೆ ಮಾಡಬೇಕು. ಅದನ್ನು ನಾರಾಯಣ ಪಂಡಿತರು ಹೇಳಿ ಕೊಟ್ಟಿಯಾರು. ತ್ರಿವಿಕ್ರಮ ಪಂಡಿತಾಚಾರ್ಯ ತ್ರಿಶ್ವಪ್ಯೇವಾವತಾರ ಶ್ವರಭಿರಪಗಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣರೂಪ ಪ್ರಗಲ್ಭ ಸ್ವಚ್ಛ ಸ್ವಚ್ಛಂದ ಮೃತ್ಯ ಸುಖೈ ಸದಜನಂ ದೇವ ಕಿಂಚಿತ್ರ ಮಾತ್ರ ಏನಲ್ಲ ಆಶ್ಚರ್ಯ ಅಂತಾರೆ. ತ್ರಾತ ಯಸ್ಯ ತ್ರಿಧಾಮ ಜಗದತ ವಶುಗಂ ಕಿಂಕರ ಶಂಕರಾದ್ಯಾ. ಅವರಂತಾರೆ, ಮೂರು ಅವತಾರದಲ್ಲೂ ನಿನಗೆ ಹಿಂಸೆಯನ್ನು ಕೊಡಬೇಕು ಅಂತ ಮಹಾಪ್ರಯತ್ನವನ್ನು ಮಾಡೋದು. ಒಬ್ಬ ಮನುಷ್ಯನಿಗೆ ಹಿಂಸೆಯನ್ನು ಎರಡು ರೀತಿಯಲ್ಲಿ ಕೊಡ್ಬೋದು. ಒಂದ ಫಿಸಿಕಲ್ ಟಾರ್ಚರು, ಇಲ್ಲ ಮೆಂಟಲ್ ಟಾರ್ಚರ್. ವಾಯುದೇವರಿಗೆ ಮೆಂಟಲ್ ಟಾರ್ಚರ್ ಕೊಡುವ ಸಾಮಾನ್ಯ ನಾವೆಲ್ಲ ಮಾಡ್ತಾ ಇರ್ತೀವಿ. ಒಂದು ಮಗು ಏನಾದರೂ ರಾಘವೇಂದ್ರ ಸ್ತೋತ್ರ ಕಲಿತಿದೆ ಅಂತಾದರೆ ಅದ್ರ ಮುಂದೆ ಹೋಗಿ ನಾವು ಮೆತ್ತಗೆ ಕೇಳ್ತಾ ಇರ್ತೀವಿ, ನಿಂಗೆ ವಾಯುಸ್ತುತಿ ಬರೋದೇ ಇಲ್ಲ, ನಂಗೆ ಅದು ಬರುತ್ತೆ, ನೀ ಪೆದ್ದ ಅಂತ. ಇವನಿಗೆ 50 ವರ್ಷ, ಅದಕ್ಕೆ 5 ವರ್ಷ. ಪಾಪ ಅದು ಹೌದು, ನಾ ಕಲಿಬೇಕು ಅಂದರೆ ನಮ್ಮಪ್ಪ ಹೇಳ್ಕೊಟ್ಟಿಲ್ಲ, ನಿಂಗೆ ಬರಲ್ಲ ಅಂತಾನೆ ಹೇಳ್ಕೊಟ್ಟಿಲ್ಲ. ಇನ್ಯಾವನೋ ಬಂದಂತ ಮುಚ್ಚು ಬಾಯಿ, ನಿಂಗೆ ಸುಮಧ್ವಿಜಯ ಬರಲ್ಲ ಅಂತೂ, ಅದು ತುಂಬ ದೊಡ್ಡದು, ಮುಂದಿನ ಜನ್ಮ ಅಂತ. ನಾವು ವಾಯುದೇವರಿಗೆ ಮೆಂಟಲ್ ಟಾರ್ಚರ್, ನಿನಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅನ್ನುವ ಅನ್ನೋಣ ಅಂದರೆ ಸರ್ವಜ್ಞ ನೀನು. ದೇಹಕ್ಕೆ ಹೊಡೆದು ಬಡೆದು ನಿನಗೆ ನೋವು ಉಂಟು ಮಾಡೋಣ ಅಂದರೆ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣರೂಪ ಪ್ರಗಲ್ಭ. ಸರ್ವಶಕ್ತನಾದದ್ದರಿಂದ ದೇಹಕ್ಕೆ ಪೆಟ್ಟಿಲ್ಲ, ಸರ್ವಜ್ಞನಾದದ್ದರಿಂದ ಮಾನಸಿಕವಾದ ಪೆಟ್ಟಿಲ್ಲ. ದೇಹದ ಪೆಟ್ಟಿಗಿನ್ನ ಮಾನಸಿಕವಾದ ಪೆಟ್ಟು ಜಾಸ್ತಿ ಅಂತದು. ಹಾಗಾಗಿ ವಾಯುದೇವರಿಗೆ ಮೂರೂ ಅವತಾರದಲ್ಲೂ ಯಾವ 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 ತೊಂದರೆಯೂ ಇಲ್ಲ. ಅದನ್ನೇ ಜಗನ್ನಾಥದಾಸರು ಅಂತಾರೆ, ಎಂಥ ಭಾಗ್ಯ ನಿಂದು ಅಂತ. ಕರ್ಣಾಭಿಮಾನಿಗಳು ಕಿಂಕರನು ಮೂರ್ಲೋಕ ದೊರೆಯು ನಿನ್ನೊಳಗಿಪ್ಪ ಸರ್ವಕಾಲ ಪರಿಸರನೆ ಈ ಭಾಗ್ಯ ದೊರೆತನಕ್ಕೆ ಮಿಗಿಲುಂಟೆ ಕೃಪಣವತ್ಸಲನೆ ನೀ ದಯಾಕರನೆಂದು ಪ್ರಾರ್ಥಿಸುವೆ.
ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ಕರ್ಣಾಭಿಮಾನಿಗಳು ಕಿಂಕರರು, ಮೂರ್ಲೋಕ ದೊರೆಯು ನಿನ್ನೊಳಗಿಪ್ಪ ಸರ್ವಕಾಲ. ಅತ್ರಿಶ್ವಪ್ಪೇ ಅವತಾರೇ ಶ್ವರಭಿರಪಗಣಂ ಹಿಂಸತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣರೂಪ ಪ್ರಗಲ್ಭ. ಅದರ ಅರ್ಥವನ್ನೇ ಕೊಡುತ್ತೆ. ಯಾಕೆ ತ್ರಾತ ಯಸ್ಯ ತ್ರಿಧಾಮ, ಮೂರು ಲೋಕದ ಒಡೆಯ ನಿನ್ನೊಳಗೆ ಸದಾ ಇದ್ದಾನೆ. ಕಿಂಕರ ಶಂಕರಾಧ್ಯ, ಕರ್ಣಾಭಿಮಾನಿಗಳು ಕಿಂಕರರು, ದೊರೆಯು ಮೂರ್ಲೋಕ ದೊರೆಯು ನಿನ್ನೊಳಗಿಪ್ಪ ಸರ್ವಕಾಲ ಅಂತ. ಹಾಗಾಗಿ ವಾಯುದೇವರಿಗೆ ಹೊಡೆಯೋದು ಬಡಿಯೋದು ಅದು ಪ್ರಶ್ನೆನೇ ಇಲ್ಲ. ಆ ದೇಹದಿಂದ ಬಿಟ್ಟು ಹೋದರು, ದೇವರು ಬಂದು ಮಲ್ಕೊಂಬಿಟ್ಟು ಬಕುಲಾದೇವಿಗೆ ಅಷ್ಟು ಎಬ್ಸಿದ್ರು ಹೇಳವಲ್ಲ. ಉತ್ತಿಟ್ಟೋ ಉತ್ತಿಟ್ಟ ಗೋವಿಂದ ಕಿಂಶೇಷೇ ಪುರುಷೋತ್ತಮ ನಗದಾಚಿದ್ದಿವಾ ಸ್ವಾಪೋ ನಕೃತಂ ರೋದನಂ ಹರೇ. ಅವಳಂದು ನಮ್ಮಪ್ಪ ಹೇಳು, ನೀ ಎಂದೂ ಮಲಗೇ ಇಲ್ಲಲ್ಲ, ಹಗಲು ನೀ ಮಲ್ಕೊಂಬೋದಿಲ್ಲ, ನೀ ಮಲಗಿದ್ರೆ ಜಗತ್ತಿನ ಗತಿ ಏನು? ಎಂದೂ ಮಲಗದ ದೇವರು ಮಲಗಿದರೆ ಆಶ್ಚರ್ಯವೇ. ದೇವರೇನು ಸಾಮಾನ್ಯವಾಗಿ ಸದಾ ಆಕ್ಟಿವ್ ಆಗಿರೋರು ಮಲ್ಕೊಂಡ್ರೆ ಆಶ್ಚರ್ಯ. ಏನು ಅವ್ರು ಮಲ್ಕೊಂಬಿಟ್ಟಿಯಾರಲ್ಲ ಅಂತ. ಸದಾ ಮಲಗದವ್ರು ಎದ್ದು ಕೂತರು ಆಶ್ಚರ್ಯವೇ. ಏನು ಅವ್ರು ಎದ್ದು ಕೂತು ಬಿಟ್ಟಿಯಾರ ಆಶ್ಚರ್ಯ ಅಂತ. ಇಲ್ಲ ಅವ್ರು ಗೊತ್ತಿಲ್ಲ, ಕೂತು ನಿದ್ದೆ ಮಾಡೋದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ಹೇಳಿ. ಯಾಕೆ ನೀನು ಮಲಗಿದಿ? ನೀ ಮಲಗಿದ್ರೆ ಜಗತ್ತಿನ ಗತಿ ಏನು? ನೀ ಚಾತುರ್ಮಾಸ್ಯದಲ್ಲಿ ಯೋಗನಿದ್ರೆ ಅಷ್ಟೇ, ದೇವರು ಮಲಗೋದು ಅಂತ ಪ್ರಶ್ನೆಯೇ ಇಲ್ಲ. ಕಿಮರ್ಥಂ ದುಃಖ ಮೇಧತ್ತೆ, ಯಾಕೆ ಮಲಗದೆ, ಏನಾಯಿತು ನಿನ್ನ ಮನಸ್ಸಿನ ದುಗುಣ ಏನು? ನಮ್ಮ ದಾಸರು ಕೇಳ್ತಾರೆ, ಯಾಕೆ ನೀ ಮಲಗದೆ? ರಂಗನಾಥನನ್ನು ಕೇಳ್ತಾರೆ, ಏಕೆ ಮಲಗಿದೆ ಹರಿಯೋ ಏಸು ಆಯಾಸ ಜೋಕೆ ಮಾಡುವ ಬಿರಿದು ಸಾಕಾಯಿತೇನೋ. ಸೃಷ್ಟಿ ಮಾಡಬಹುದು, ಲಯ ಇನ್ನೂ ಈಸಿ, ನಾಶ. ಆದರೆ ಈ ನೋಡ್ಕೊಂಬೋದು ಎಲ್ಲ ಮೈಂಟೆನೆನ್ಸು ತುಂಬ ಕಷ್ಟ. ಅದು ಈ ಮೈಂಟೆನೆನ್ಸನ್ನು ದೇವರು ತಗೊಂಡ. ಸೃಷ್ಟಿ ಬ್ರಹ್ಮ ಲಯ ರುದ್ರ ನೋಡಿಕೊಳ್ಳೋ ಜವಾಬ್ದಾರಿ ತಗೊಂಡೆಲ್ಲ ಸಾಕಾಯ್ತಾ? ಒಂದೊಂದೇ ಅವತಾರವನ್ನು ಕೇಳ್ತಾರೆ. ತಮ ನೋಡನೆ ಹೋರಾಡಿ ತಪಿಸಿ ಮೈ ಬೆರ ಬೆವರಿತೋ ಅಮೃತ ಮಥನದಿ ಗಿರಿಯು ಅತಿ ಭಾರವಾಯಿತು. ರಮಣೀಯನು ತರುವಾಗ ರಣರಂಗ ಬಾಳಾಯಿತು ಅಮರರಿಪುವನು ಸೀಳೆ ಆಯಾಸವಾಯಿತು. ನಾಲ್ಕು ಅವತಾರ ಹೇಳೋದು. ಆಮೇಲಂದ್ರು ಆಕಾಶ ಭೇದಿಸಲು ಆ ಕಾಲು ಉಳಕಿತು. ತ್ರಿವಿಕ್ರಮಾವತಾರ, ಭೂಮಿ ಮೇಲಿಂದ ಕಾಲೆತ್ತಿದ್ರೆ ಸತ್ಯಲೋಕದ ಆಚೆ ಹೋಯ್ತದು, ಬ್ರಹ್ಮಾಂಡ ಕಟಾಹ ಹೊಡೆದು ಕಾಲು ಉಳುಕುಬಿಡ್ತಾ. ಏನೋ ಜಿಮ್ನಾಷಿಯಮ್ಗೆ ಮೊದಲನೇ ದಿವಸ ಹೋದಾಗ ಅವರು ಟೀಚರ್ ಎತ್ತುತ್ತಾರೆ 90 ಡಿಗ್ರಿಗೆ. ಇವನು ಹೋದವನು ಎತ್ತಬಿಟ್ಟ ಅಂದರೆ ಆಂಬ್ಯುಲೆನ್ಸ್ ಬರಬೇಕಾಗತ್ತದು. 10-10 ಡಿಗ್ರಿನೇ ಎತ್ಕೊಂಬರ್ಬೇಕು. ಜೋರಾಗಿ ಎತ್ತು ಕೂತ್ಬಿಟ್ರೆ ಗತಿ ಏನು? ಮೊನ್ನೆ ಕಾಲು ಎತ್ತಿದ್ರು ಎತ್ತೇ ಬಿಟ್ರು ಅಂತಾಗತ್ತದು. ಆಬಾರ್ದು ಆಕಾಶ ಭೇದಿಸಲು. ಏನೋ ಅದ್ಭುತ ವಾದರಾಜ ಸ್ವಾಮಿಗಳಂತಾರೆ, ದೇವರನ್ನು ದೋಷಿ ಅನ್ಬೇಡ್ರಿ. ಯಾಕೆ ಅಂದರು? ಬ್ರಹ್ಮಾಂಡ ಕಟಾಹ ಅದು 25 ಕೋಟಿ ಯೋಜನ ದಪ್ಪ. ತ್ರಿವಿಕ್ರಮ ರೂಪದಿಂದ ದೇವರು ಆ ಪಾದವನ್ನು ಎತ್ತಿದಾಗ ಬ್ರಹ್ಮಾಂಡ ಕಟಾಹಕ್ಕೆ ಸ್ಪರ್ಶ ಆಗಿ ಉಗುರು ತಾಕಿ ಅದು ಸೀಳಿ ಒಳಗೋಯ್ತು. ಉಗುರು ಗತಿ ಏನು ಅಂದರು? ಸ್ಕ್ರ್ಯಾಚ್ ಆಗಿಲ್ಲಂತೆ ಉಗುರ ಮೇಲೆ. ಇಷ್ಟು ನಮ್ಮ ದೇವರ ದೇಹ ಛೇದ್ಯ ಅಭೇದ್ಯವಾದದ್ದು. ಅವನನ್ನು ಹೋಗಿ ದೋಷಿ ಅಂತೀರಿ, ಸರ್ವಥ ಅನ್ಬೇಡ್ರಿ, ಆ ದೋಷ ಎಲ್ಲ ನಿಮಗೆ ಸುತ್ಕೊಂಬತ್ತೆ ಅಂತ. ಹಾಗಾಗಿ ಏನಾಯ್ತು ಹೇಳು? ಮನೋಗತಮ್ಮದ ದೇಶಂ, ನಿನಗೇನು ಮನಸ್ಸಲ್ಲಿ ಏನಿದೆ ಹೇಳು? ಯಾರಾದರೂ ಭೂತ ಪ್ರೇತ ಪಿಶಾಚಿನ ನೋಡಿದ್ಯಾ? ಅಥವಾ ಏನು 108 ಕೇಳಿ ಕಡೆಗಂದು ಒಂದು ಹುಡುಗಿನ ಏನಾದರೂ ನೋಡಿದ್ಯಾ? ಅಮ್ಮ ಅಂದ. 25 ವರ್ಷದ ಹುಡುಗ ಹುಚ್ಚುಚ್ಚಾಗಾಡಬೇಕಾದ್ರೆ ಕೇಳಬೇಕಾದ ಪ್ರಶ್ನೆನೇ ಅದೇ. ಏನೋ ಭೂತ ಅಂತೆ ಪ್ರೇತ ಅಂತೆ. ಮನ್ನಾಮ ಸ್ಮರಣಾದೇತೆ ವಿದ್ರವಂತಿ ದಿಶೋದಶ. ನನ್ನ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು, ಭೂತ ಪ್ರೇತ ನರಸಿಂಹ ಮಂತ್ರ ಒಂದಿರಲು ಸಾಕು. ದೇವರ ನಾಮಸ್ಮರಣೆಗೆ ಎಲ್ಲ ಭೂತ ಪ್ರೇತ ಪಿಶಾಚಿ ಎಲ್ಲ ಹೋಗ್ತಾವ. ಅದು ಯಾವುದು ಯಾವುದು ದೇವರದು ಯಾಕ್ರಿ? ಯಚ್ಚಕ್ತಿ ಗುಪ್ತರಹಿತಾನ್ ಅಲಮಸ್ಮಿ ಹಂತುಂ ಲೋಕೇಶ್ವರ ಸಬತ ಬಾಲ ತಮಕ್ಕಿಲೇತಿ
ಮಧ್ವಾಚಾರ್ಯರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಪುಟ್ಟು ಕೂಸದು ನಿಷ್ಕ್ರಮಣ ಅಂತ ಸಂಸ್ಕಾರ. ಪಾಜಕದಿಂದ ಅನಂತೇಶ್ವರಕ್ಕೆ ಬಂದು ರಾತ್ರಿನೇ ಮತ್ತೆ ಹೊರಟು ಬಿಟ್ಟಿದ್ದಾರೆ. 12 ಗಂಟೆ ರಾತ್ರಿ ಕಾಡು, ಈಗೂ ಪಾಜಕ ಕಾಡು, ಇನ್ನು ಆಚಾರ್ಯರ ಕಾಲದಲ್ಲಿ ಮಹಾ ಕಾಡೇ ಅದು. ಎತ್ಕೊಂಡು ಹೋಗ್ತಿದ್ದಾರೆ, ಒಂದು ಯಾರು ರಕ್ತ ಪಿಶಾಚಿ ಒಬ್ಬನ ಮೇಲೆ ಪ್ರವೇಶ ಆದ ಬಿದ್ದೋದ ರಕ್ತಕಾರಿ. ಎಲ್ಲ ಅನ್ಕೊಂಡ್ರು ಅಯ್ಯೋ ಮಗು ಅಂದರೆ ಹಲ್ವಾ ಇದ್ದಾಗೆ ಪಿಶಾಚಿ ಇದನ್ನೇ ಯಾಕೆ ತಿಂದಿಲ್ಲ. ಆಗ ಪಿಶಾಚಿ ಅಂತೂ ನಿಮ್ಮನ್ನ ಎಲ್ಲಾರನ್ನು ತಿಂದಾಕ್ಬಿಡ್ತಾ ಇದ್ದೆ, ನಿಮ್ಮ ಕೈಯಲ್ಲಿ ಮಗು ಇದೆಯಲ್ಲ ಅದಕ್ಕೆ ಬಿಟ್ಟೇನೆ. ಆ ಮಗು ಸಾಮಾನ್ಯ ಅಲ್ಲ, ಲೋಕೇಶ್ವರ ಜೀವೋತ್ತಮರಾದ ವಾಯುದೇವರು ಮೊದಲನೇ ಬಾರಿ ಆ ಜೀವೋತ್ತಮರು ಅಂತ ಹೇಳಿದ್ದೆ ಒಂದು ಪಿಶಾಚಿ. ಅದನ್ನು ಒಪ್ಪಲಿಲ್ಲ ಅಂದರೆ ಪಿಶಾಚಿಗಿನ್ನ ಹತ್ತತ್ತಾಗ್ತೇವೆ, ಆ ಪಿಶಾಚಿ ಬಂದು ನಮ್ಮನ್ನು ಹಿಡ್ಕೊಂಬಿಡತ್ತೆ. ಹಾಗಾಗಿ ಲೋಕೇಶ್ವರ ಸಬತ ಮಾಲ ತಮಕ್ಕಿಲೇತಿ, ವಾಯುದೇವರ ಸ್ಮರಣೆ ಮಾಡಿದವರಿಗೆ ತೊಂದರೆ ಇಲ್ಲ ಅಂದರೆ ದೇವರ ದೇವರಂದ ನನಗೇನು ಆ ಥರ ಭಯ ಏನಿಲ್ಲಮ್ಮ. ಒಂದು ಹುಡುಗಿ ನೋಡೀನಿ, ಯಾರು ಏನೋ ಎತ್ತ ಅಮ್ಮ, ಬಹಳ ಮುದ್ದಾಗಿದ್ದಾಳೆ ಅವಳು. ಅವಳ ಮುಖ ಚಂದ್ರಮುಖ. ಸಾಕ್ಷಾತ್ರ ಮಾಸಮಾಂ ಕನ್ಯಾಂ ಘಟಯಾ ಜುವನಾನನೆ, ಅನೇಕ ಜನ್ಮದ ಪುಣ್ಯ ಇದ್ರೆ ಅವಳು ಸಿಗ್ತಾಳೆ, ಇಲ್ಲಾಂದರೆ ಸಿಗೋದಿಲ್ಲ. ತಮ್ಮಿ ನಾನು ಹಿ ಜೀವಾಮಿ, ನಾನು ಅವಳಿಲ್ಲದೆ ಸರ್ವಥ ಬದುಕಲ್ಲ, ಸತ್ತೇ ಹೋಗ್ತೇನೆ. ಅಲ್ಲೋ ನೀ ಎಲ್ಲೋ ಒಂದು ಹುಡುಗಿನ ನೋಡ್ಕೊಂಬಂದು ಅವಳನ್ನು ಮದುವೆ ಆಗ್ತೀನಿ ಅಂದರೆ ಅವಳು ಯಾರು ಏನು ಎತ್ತ ಕುಲ ಗೋತ್ರ ಎಲ್ಲ ಬೇಕಲ್ಲ, ನಾ ಎಲ್ಲ ಹೇಳ್ತೀನಿ, ನೀ ಮಾಡಿಸ್ತೀಯಾ, ಮದುವೆ ಮಾಡಿಸ್ತೀನಿ ಅನ್ನೋದಾದ್ರೆ ಎಲ್ಲ ಹೇಳ್ತೇನೆ, ನೀನೇ ಎಲ್ಲ ನನಗೆ. ತ್ವಂ ಪ್ರಹ್ಲಾದ ತ್ವಮಕ್ರೂರ ತ್ವಂ ಧ್ರುವಸ್ತ್ವಂ ಗಜೇಶ್ವರ ತ್ವಮುದ್ದವೋ ಮೇ ಭಕ್ತಶ್ಚ ಅನ್ನೇ ಭಕ್ತಶ್ಚ ಏಜತೆ. ಇವರೆಲ್ಲ ದೇವರ ಫಸ್ಟ್ ಲಿಸ್ಟಲ್ಲಿ ಬರೋಲ್ಲಂತೇವ್ರು ಪ್ರಹ್ಲಾದರಾಜರು. ಯಾರಿಗೂ ದೇವರಿಂದ ಉಪಯೋಗ, ದೇವರಿಗೆ ಯಾರಿಂದಲೂ ಉಪಯೋಗ ಇಲ್ಲ. ದೇವರನ್ನು ನಂಬಿ ದೇವರ ಮಹಿಮೆಯನ್ನು ಅವನು ಸರ್ವೋತ್ತಮ ಅಂತ ಎನ್ಹ್ಯಾನ್ಸ್ ಮಾಡಿದವರನ್ನು ಕಂಡ ತುಂಬ ಪ್ರೀತಿ ಅಂತ ದೇವರು. ತ್ವಂ ಪ್ರಹ್ಲಾದ, ಪ್ರಹ್ಲಾದರದ ಅಪಾರ ಭಕ್ತಿ ಶ್ರೀಮದಾಚಾರ್ಯ ನಿರ್ಣಯದಲ್ಲಿ ಅಂತಾರೆ. ಬಲಿಚಕ್ರವರ್ತಿ ವೈಕುಂಠಕ್ಕೆ ಬಂದಾಗ ದೇವರ ಕಿರೀಟ ಕದ್ಕೊಂಡು ಹೋದ, ಆಮೇಲೆ ಕರುಣದೇವರು ಹೊಡೆದು ಕಿರೀಟ ಇಸ್ಕೊ ಅವನಿಂದ ವಾಪಸ್ ತಗೊಂಬಂದರು, ಎಲ್ಲ ಆಯ್ತು. ಇದು ಯಾಕೆ ಇದೆಲ್ಲ ಮಾಡಿದ್ದು ದೇವರು ಅಂದರೆ ಪ್ರಹ್ಲಾದನಷ್ಟು ಪೂರ್ಣ ಭಕ್ತಿ ಅವನಲ್ಲಿ ಇಲ್ಲ ಅಂತ ತೋರಿಸೋ ಸಲುವಾಗಿ ಅಲ್ಲಿ ಬಂದಾಗ ದೈತ್ಯಾವೇಶ ಅಭಿವ್ಯಕ್ತ ಆಗುವಂತೆ ಮಾಡಿದಂತೆ. ಪ್ರಹ್ಲಾದರಾದರು ಬೇಕಾದಾಗಲಿ ಸರ್ವತಃ ಸರ್ವತಃ ಬಲಿಚಕ್ರವರ್ತಿಯನ್ನು ಕೇಳದು, ಅಲ್ಲಪ್ಪ ನಿಂದು ಎಲ್ಲ ಕಿತ್ಕೊಂಡೇನಿ ಒಂದ್ಸಲಿ ಅನ್ನೋ ಮೋಸ ಅಂತ. ನೋ ನೋ, ಸಮೋಸ ಅಂತೇನಿ, ಮೋಸ ಅನ್ನಲ್ಲ ಅಂತ. ಯಾಕೆ ಅನ್ನಲ್ಲ, ನಿಂಗೆ ಯಾರು ಈ ಸಂಸ್ಕಾರ ಹಾಕ್ಕೊಟ್ಟವ್ರು? ತೋರಿಸಿದ್ದು ಪುಟ್ಟ ಪಾದ, ಬೆಳೆದದ್ದು ದೊಡ್ಡದು, ಅದೊಂದು ನ್ಯಾಯ ಅಂತಾನೆ ಇದೆ. ಅಲ್ಲಲ್ಲೇ ಟೀಕಾರ ಇರಂತಾರೆ, ಭಿಕ್ಷುಪಾದ ಪ್ರಸರಣ ನ್ಯಾಯ ಅಂತ. ನಮಗೂ ನಿಮಗೂ ಎಲ್ಲ ಆಗ್ತಾ ಇರತ್ತೆ ಭಿಕ್ಷುಪಾದ ಪ್ರಸರಣ ನ್ಯಾಯ. ಏನಂದರೆ ಮೊದಲು ಪುಟ್ಟದಾಗಿ ಬರೋದು, ಆಮೇಲೆ ಇಷ್ಟಗಲ ಹರಡ್ಕೊಂಬಿಡೋದು. ಈ ಮಠಾಛತ್ರದಲ್ಲಿ ಹೋದಾಗ ಎಲೆ ಸಿಕ್ಕರೆಲ್ಲ ಯಾರೋ ನಮ್ಮವ್ರು ಕಾಣ್ತಾರೆ, ಓ ನೀವಿಲ್ಲಿ, ನೀವೊಂಚೂರು ಆ ಕಡೆ, ಅವರೊಂಚೂರು ಆ ಕಡೆ, ಮಧ್ಯದಲ್ಲಿ ಗೊತ್ತಲ್ಲ ನಾನು, ಹೀಗೆ ಕೂತ್ಕೊಂಡು ಪ್ರಸಾದ. ಈಗಾಗಲೇ ಹತ್ತೆಲೆ ಅಡ್ಜಸ್ಟ್ ಮಾಡಿದ್ದೀವಿ ರೀ, ದಯಮಾಡಿ ಇಷ್ಟೇನಾ. ಕೂಡೋದು ಕೂಡ್ತಾರೆ, ಪಕ್ಕದಲ್ಲಿ ಕೂತವ್ರನ್ನ ಒಬ್ಬರು ನೀರು ತರ ಕಳಿಸ್ತಾರೆ, ಇನ್ನೊಬ್ಬರನ್ನ ತೀರ್ಥ ತರ ಕಳಿಸಿ ತಾವು ಇಷ್ಟಾಗಲ ಕೂತ್ಕೊಂಡ್ಬಿಡ್ತಾರೆ. ಇದು ಭಿಕ್ಷುಪಾದ ಪ್ರಸರಣ ನ್ಯಾಯ ಅಂಥೇಳಿ ವೈನುವಾಗಿ ಬಂದು ಆಮೇಲೆ ಇಷ್ಟಾಗಲ ಹರಡ್ಕೊಂಬಿಡೋದು. ಒಮ್ಮೆ ನನ್ನ ಮೋಸ ಅನ್ನು ಸರ್ವಥ ಅನ್ನಲ್ಲ ಅಂದ್ರೆ ಹೌದು, ನಿನಗೆ ಯಾರು ಈ ಸಂಸ್ಕಾರ ಹಾಕ್ಕೊಟ್ಟವ್ರು? ಇಷ್ಟೆಲ್ಲವನ್ನು ನಾನು ಕಿತ್ಕೊಂಡ್ರು ಒಂದು ಮಾತನ್ನು ಏನು ಅಂತ ಇಲ್ಲ, ನಮ್ಮ ತಾತ ಪ್ರಹ್ಲಾದರಾಜರನ್ನು ನಾನು ನೆನೆಸ್ಕೋತೀನಿ ಬಲಿಚಕ್ರವರ್ತಿ ಅಂತ. ಏನಂದ್ರೆ ನಿಮ್ಮ ತಾತ, ಕಿಮಾತ್ಮನಾತೇನ ಜಹಾತಿಯೋ ಮುದಂ ಕಿಮೃಕ್ತ ರೈ ಸ್ವಜನಕ್ಕೆ ದಸ್ಯುಭಿ ಕಿಂ ಜಾಯಯ ಸಂಸ್ಕೃತಿ ಹೇತು ಭೂತಯ ಮರ್ತಸ್ಯಗೆ ಹೈಯದಿ ಆಯುಷೋ ವ್ಯಯ. ಒಮ್ಮೆ ನೀನು ಸರ್ವೋತ್ತಮ ಅನ್ನು ಅಂತ ಎಲ್ಲರೂ ಹೇಳಿದ್ರಂತೆ ಪ್ರಹ್ಲಾದನಿಗೆ. ಪಡಬಾರದ ಕೊಡಬಾರದ ಕಾಟ ಎಲ್ಲ ಕೊಟ್ಟು ಪ್ರಹ್ಲಾದರಾದ್ರಂದ್ರು ಯಾತರ ಸಲುವಾಗಿ ಅನ್ಬೇಕು, ಯಾಕನ್ಬೇಕು? ನೀವು ಉಳಿಬೇಕಾದ್ರೆ ಯಾರ್ಯಾರನ್ನೋ ಸರ್ವೋತ್ತಮ ಅಂದು ಬದುಕೋದ್ರಕ್ಕಿನ್ನ ಸಾಯೋದೇ ವಾಸಿ ಅಂದ್ರಂತೆ. 5 ವರ್ಷಕ್ಕೇನು ದೀಕ್ಷೆ, ವಾಯುನಾಚ ಸಮಾವಿಷ್ಟ ಮಹಾಬಲ ಸಮನ್ವಿತ ಅಂದ್ರು ಆಚಾರ್ಯರು. ವಾಯುದೇವರ ಆವೇಶ ಇದ್ದದ್ದಕ್ಕೆ ನಾನಲ್ಲ ಸರಿ, ನಿನಗೀಗಿನ್ನೂ ಗೊತ್ತಾಗಲ್ಲ, ಮುಂದೆ ಹೆಂಡತಿ ಮಕ್ಕಳು ಎಲ್ಲ ಬರ್ತಾರೆ, ಹೆಂಡತಿ ಸಲುವಾಗಾದರೂ ಅನ್ನೋ
ಬರೀ ದುಡ್ಡು ಕಾಸು ಇದರ ಮೇಲೆ ಕಣ್ಣಿಟ್ಟಿರೋ ಹೆಂಡತಿ ಸಲುವಾಗಿ ನಾನಲ್ಲ, ಸ್ವಜನಕ್ಕೆ ದಸ್ಯುಭಿ, ನಮ್ಮವರು ಬಂಧು ಬಳಗ ಅಂತ ಯಾರಲ್ಲ ಅವ್ರ ಸಲುವಾಗನ್ನೋ, ನೀವೆಲ್ಲ ಬಂಧು ಬಳಗ ಅಲ್ಲ, ಬಂಧು ಬಳಗದ ರೂಪದ ಕಳ್ಳರು. ಯಾಕೆ ಅಂದರೆ ಪ್ರಹ್ಲಾದರಾಜರಂತಾರೆ, ನಿಜವಾದ ಬಂಧುಗಳು ಅಂತ ಯಾರು ನನಬೇಕು? ನಿಮ್ಮಪ್ಪನ್ನ ಸರ್ವೋತ್ತಮ ಅನ್ನಬೇಡ, ನಿಮ್ಮಪ್ಪ ಮನೆಯಿಂದ ಹೊರಗೆ ಹಾಕಿದ್ರೆ ನಮ್ಮನೆಗೆ ಬಾ ಅನ್ನಬೇಕು. ಅದು ಬಿಟ್ಟುಬಿಟ್ಟು ಅನ್ಯದೋಪಾಸನೆ ಮಾಡು, ನಾವೆಲ್ಲ ಬಂದು ನಿನ್ನ ಜೊತೆ ಊಟ ಮಾಡ್ಕೊಂಡಿರ್ತೀವಿ ಅಂತೀರಿ, ನೀವು ಬಂಧುಗಳೇ ಅಲ್ಲ. ಬಂಧುಗಳು ಅಂದರೆ ಅವನ ಔನ್ನತ್ಯಕ್ಕೆ ಕಾರಣ ಆಗಬೇಕು. ನೀವೆಲ್ಲ ಬಂಧುರೂಪದ ಕಳ್ಳರು. ಅದನ್ನೇ ನಮ್ಮ ಶ್ರೀಪಾದರಾದ್ರು ಅಂದಿದ್ದು. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಭಂಟರಾಗಿ ಬಂದು ಬಾಗಿಲ ಕಾಯುವರು, ಉಂಟಾದ ತನ ತಪ್ಪಿ ಬಡತನ ಬಾದರೆ ಒಂಟೆಯಂತೆ ಕತ್ತ ಮೇಲಕ್ಕೆತ್ತುವರು ಕಾಡ ಬೆಳೆದಿಂಗಳು. ಈ ಸಂಸಾರ ಕತ್ತಲೆ ಬೆಳೆದಿಂಗಳು. ಹಾಗಾಗಿ ಪ್ರಹ್ಲಾದರಾಜರ ದೀಕ್ಷೆ ತುಂಬ ದೊಡ್ಡದು. ಅವನು ಅದನ್ನು ಕೋಟ್ ಮಾಡಬೇಕಾದ್ರೆ ಅವನು ಇನ್ಫ್ಲೂಯೆನ್ಸ್ ಪ್ರಹ್ಲಾದಂದು ಎಷ್ಟು ದೊಡ್ಡದು. ಎಲ್ಲ ಹೋದ ಮೇಲೆ ದೇವರೇ ಕೇಳ್ದ, ಪ್ರಹ್ಲಾದ ನೀ ಏನಂತಿ, ನಿನ್ನ ಬಲಿ ಹತ್ರ ಎಲ್ಲ ಕಿತ್ಕೊಂಡಿದ್ದು, ಎಷ್ಟೋ ಅನುಗ್ರಹ ಮಾಡಿಬಿಟ್ಟೋ ಸ್ವಾಮಿ. ಏನು ಅನುಗ್ರಹ ಅಂದರು? ನೀನೇ ಕೊಟ್ಟಿದ್ದು, ನೀನೇ ವಾಪಸ್ ಇಸ್ಕೊಂಡೆ, ಕಿತ್ಕೊಂಡೆ ಅನ್ನಬೇಡ, ನಿನ್ನ ಪದಾರ್ಥವನ್ನು ನೀನೇ ವಾಪಸ್ಸು ತೆಗೆದುಕೊಂಡೆ ಅನ್ನು. ಕೊಟ್ಟಿದ್ದು ಒಳ್ಳೆಯದು, ಕಿತ್ಕೊಂಡಿದ್ದು ಒಳ್ಳೆಯದು ಅಂದ. ಸ್ವಾಮಿ, ಕೊಟ್ಟಿದ್ದು ಒಳ್ಳೆಯದು, ವಾಪಸ್ ಇಸ್ಕೊಂಡಿದ್ದು ಒಳ್ಳೆಯದು. ಯಾಕೆ ಅಂದರು? ಕೊಟ್ಟಿದ್ದಕ್ಕೆ 100 ಯಜ್ಞ ಮಾಡ್ದ, ಈ ವಾಪಸ್ ತೊಗೊಂಡದ್ದಕ್ಕೆ ನಿನ್ನನ್ನೇ ಮರಿತಾ ಇದ್ದ, ಉದ್ಧಾರ ಮಾಡಿಬಿಟ್ಟಿ. ತ್ವಯೈವ ದತ್ತಂ ಪದಮೈಂದ್ರ ಊರ್ಜಿತಂ ಹೃತಂ ತ್ವಯೈವಾದ್ಯ ತದೇವ ಶೋಭನಂ ಮನೇ ಮಹಾನ್ ಅಸ್ಯ ಕೃತೋಪ್ಯನುಗ್ರಹೋ ವಿಭ್ರಂಶಿತಃ ಯತ್ ಶ್ರಿಯ ಆತ್ಮಮೋಹಾತ್ ತ್ವಂ ಪ್ರಹ್ಲಾದ ತ್ವಂ ಅಕ್ರೂರ. ಅಕ್ರೂರದು ಅಪಾರ ದೇವರಲ್ಲಿ ಭಕ್ತಿ, ಎಲ್ಲರನ್ನ ನೀನೇ ಅಂತೇಳಿ ಅಜಾಮಿಲ ದ್ರೌಪದಿ ಯಾರ್ಯಾರಿದಾರೋ ಎಲ್ಲ ನೀನೇ ಅಮ್ಮ, ದಯಮಾಡಿ ಮದುವೆ ಮಾಡಿಸು. ಕುತ್ರಾತ್ತೆ ಜಗದಾದಾರ ಎಲ್ಲಿರ್ತಾಳೆ, ಅವಳ ಹಿಂದೆಂದು ಜನ್ಮದ್ದೇನಾದರೂ ಇದೆಯಾ? ನಿನ್ನ ಮನಸ್ಸನ್ನು ಆಕರ್ಷಣೆ ಮಾಡಿದಾಳೆ ಅಂದರೆ ಅವಳು ಸಾಮಾನ್ಯಳಲ್ಲ. ಕಾಸಪೂರ್ವಂ ಕಿಮರ್ಥಂಚ ಕನ್ಯಕ ಜನಿತಾ ಭೂಮಿ, ಅವಳು ಯಾಕೆ ಭೂಮಿಯಲ್ಲಿ ಹುಟ್ಟಿಯಾಳ ಹೇಳ್ತೀನಿ ಕೇಳು. ಶೃಣುಬಾಲೇ ಪುರಾವೃತ್ತಂ ಪದ್ಮಾವತ್ಯ ಜನಿಂ ಶುಭ ತ್ರೇತಾಯಾಮ್ ರಾಮರೂಪೇಣ, ನಾನು ರಾಮನಾಗಿ ಅವತಾರ ಮಾಡಿದ್ದೆ. ಪಿತೃಮಾತೃ ಬಚಶ್ರುತ್ವ, ತಂದೆ ತಾಯಿಯ ಮಾತಿಗೆ ಮರ್ಯಾದೆಯನ್ನು ಕೊಡಬೇಕು ಅಂತ ದಂಡಕಾರಣ್ಯಕ್ಕೆ ನನ್ನ ಸೀತಮ್ಮನ ಜೊತೆಗೆ ಹೋಗಿದ್ದೆ. ಲಕ್ಷ್ಮಣೇನ ಸಹಭ್ರಾತ ಸೀತಾಯ ಭಾರ್ಯಯ ಶುಭೆ ಪುರಾತು ರಾವಣೋ ನಾಮ ರಾವಣ ಅಂತ ಮಹಾ ಅಯೋಗ್ಯ ರಾಕ್ಷಸ. ಅವನೇನು ಮಾಡ್ದ, ತನ್ನ ತಂಗಿಗೆ ಮೂಗು ಕಿವಿ ಕತ್ತರಿಸಿದ್ದನ್ನು ನೋಡಿ ಅವಳು ಹಚ್ಚಿಕೊಟ್ಬಿಟ್ಲು. ಸೀತನನ್ನು ಅಪಹಾರ ಮಾಡಲೇಬೇಕು. ಮಾರೀಚ ಅಂತ ಸೋದರು ಮಾವ, ಅವನ ಹತ್ರ ಬಂದ, ಮಾರೀಚ ರಾಮನ ಹೆಂಡತಿ ಸೀತಾನ ಅಪಹಾರ ಮಾಡಬೇಕು, ನಿನ್ನ ಹೆಲ್ಪ್ ಬೇಕು. ಅದು ಕೇಳಿದ ಕೂಡಲೇ ಬಿದ್ದೋದ ಅವನು. ಆಮೇಲೆ ಅವನಿಗೆಲ್ಲ ಶೈತ್ಯೋಪಚಾರ ಮಾಡಿ, ಏನು ನಿನಗೇನು ಏನಾಯಿತು, ಯಾಕೆ ಬಿದ್ದಿ, ಏನು ವೈರಲ್ ಫೀವರೋ ಅಥವಾ ಡೆಂಗ್ಯೂನೋ, ಅದು ಯಾವುದೋ ಅಲ್ಲ, ದಯಮಾಡಿ ನೀ ರಾಮ ಅನ್ನಬೇಡ ಅಂದ. ಯಾಕೆ? ರಾಮ 16 ವರ್ಷ ಇನ್ನೂ ತುಂಬಿರಲಿಲ್ಲ. ವಿಶ್ವಾಮಿತ್ರರ ಯಜ್ಞದಲ್ಲಿ ನನಗೊಂದು ಬಾಣ ಬಿಟ್ಟಿದ್ದ, ಆ ನೋವು ಇನ್ನೂ ನನಗೆ ಹಾಗೇ ಉಳಿದೆ. ಯಾವ ಡಾಕ್ಟರ್ ಹತ್ರ ಹೋದರೂ ಅದು ರಾಮನ ಬಾಣದ ಪೆಟ್ಟು, ಆ ಆಂಜನೇಯನೇ ಅನುಗ್ರಹ ಮಾಡಿ ತೆಗಿಬೇಕು, ಆಗಲ್ಲ ಅಂದ ಯಾರು ಏನು ಸಾಯಲಿ. ಅದಕ್ಕೆ ನಾನು ರಾಮ ಅಲ್ಲ, ರಾಯಿಂದ ಶುರು ಆಗೋ ಯಾವ ಮಾತು ಕೇಳಿದ್ರೂ ಭಯಾನೆ. ರಕಾರಾದೀನಿ ರಾಮಾನಿ ರಾಮಸ್ತ್ರಸ್ತಸ್ಯ ಕಾರಣಂ ರತ್ನಾನಿ ಚ ರಥಶ್ಚೈವ ವಿತ್ರಾಸಂ ಜನಯಂತೆ ಮೇ. ರತ್ನ ರಥ ರವೆ ಉಂಡೆ ರವೆ ಉಪ್ಪಿಟ್ಟು ನೋ, ಅಪ್ಪಿ ತಪ್ಪಿ ನಾ ಆಂಧ್ರಕ್ಕೆ ಹೋಗೋದೇ ಇಲ್ಲ. ಯಾಕೆ ಅಂದರೆ ಅವ್ರು ರಾ ಅಂತಾರೆ, ನಾ ಬಿದ್ದು ಹೋಗ್ತೀನಿ, ಇಷ್ಟು ಭಯ ಅಂತ. ವಾಲ್ಮೀಕಿ ಋಷಿಗಳಂತಾರೆ, ರಾ ಅಂದರೆ ಅಷ್ಟು ಭಯ ಅಂತ. ಅವನು ಸುದ್ದಿಗೆ ಹೋಗಬೇಡ ಅಂತ, ಇಲ್ಲ ಇಲ್ಲ ಸೀತಾ ಅಪಹರಣ ಸರಿ, ನಂದು ಒಂದು ಹೆಲ್ಪ್ ಅಂತ ಹೇಳಿ ಸೀತೆಯನ್ನು ಅಪಹರಣ ಮಾಡಿದ. ಮುಂದೆ ರಾವಣನನ್ನು ನಾನು ಸಂಹಾರ ಮಾಡಿ ಆ ಸೀತಾದೇವಿಯನ್ನು ಕರೆದುಕೊಂಡು ಹೋಗಿ ಅಗ್ನಿದೇವರು ಕರೆದು, ಅದು ಸೀತಾ ಆಕೃತಿನೋ, ಸೀತಾ ನನ್ನಲ್ಲಿದ್ದಾಳೆ ಅಂತ ಸೀತೆಯ ಆಕೃತಿ ವೇದವತಿ ಅನ್ನೋಳನ್ನು ಕೊಟ್ಟು ಆ ಸೀತೆಯನ್ನು ಕೈಲಾಸ ಕಳಿಸಿ ರುದ್ರದೇವರಿಂದ ಪೂಜಾ ಮಾಡಿಸ್ತಾ ಇದ್ರು. ರಾವಣನ ಸಂಹಾರ ಆದ ಮೇಲೆ ಅಗ್ನಿ ಪ್ರವೇಶ ಮಾಡಿಸಿದಾಗ ಇಬ್ಬರು ಸೀತೆಯರು ಬಂದಾಗ ನನ್ನ ಸೀತಮ್ಮ ಅಂದು,
ಇವಳು ನಾನು ಅನುಭವಿಸಬೇಕಾದ ದುಃಖ ಎಲ್ಲ ಅನುಭವಿಸ್ಯಾಳು, ನಂತರನೇ ಇದ್ದಾಳು, ದಯಮಾಡಿ ಮದುವೆ ಆಗು. ನಾನೇ ಹೇಳ್ತಾ ಇದ್ದೀನಿ, ದೇವರಂದ ನಾನು ಏಕಪತ್ನಿ ವ್ರತಸ್ಥ, ಈಗಾಗಲ್ಲ. ಮತ್ತೆ ಮುಂದೆ ಮುಂದಿಲ್ಲ ಹಿಂದಿಲ್ಲ, ಮುಂದಿನ ಅವತಾರದಲ್ಲಿ ಅಂದ್ರೆ ಆಗಾಗಲ್ಲ. ಏಕಪತ್ನಿ ವ್ರತಂ ಮೇಧ್ಯ ಕೃತಂ ಜಾನಾಸಿ ಭಾಮಿನಿ ದ್ವಾಪರೇ. ಕೃಷ್ಣಾವತಾರದಲ್ಲಿ 16108 ಜನಕ್ಕೆ ಮಾತು ಕೊಟ್ಟಾಗಿದೆ, ವೈಟಿಂಗ್ ಲಿಸ್ಟ್ ರಿಗ್ರೇಟೆಡ್ ಅಂತಂದ. ದಯಮಾಡಿ ಅಲ್ಲಿ ಕೇಳಬೇಡ. ಮತ್ತೆ ಯಾವಾಗ ಮುಂದೆ ನಾನು ದ್ವಾಪರದ ಅಂತ್ಯದಲ್ಲಿ ನಾನು ಇವಳನ್ನು ಅಥವಾ ಕಲಿಯುಗದ ಪ್ರಾರಂಭದಲ್ಲಿ ನಾನು ಅವಳನ್ನು ಸ್ವೀಕಾರ ಮಾಡ್ತೀನಿ, ಅಲ್ಲಿವರೆಗೂ ಇವಳು ಬ್ರಹ್ಮಲೋಕದಲ್ಲಿ ಬ್ರಹ್ಮದೇವರಿಂದ ಪೂಜಿತಳಾಗಿರಲಿ ಅಂತ ಹೇಳಿದ್ರು. ಅವಳೇ ಈಗ ಪದ್ಮಾವತಿಯಾಗಿ ಅವತಾರ ಮಾಡ್ಯಾಳಮ್ಮ, ದಯಮಾಡಿ ನೀನು ಹೋಗ್ಬಾ. ಓ, ಇಷ್ಟೆಲ್ಲ ವೃತ್ತಾಂತ ಇದೆಯಾ? ಹೌದು. ಗಚ್ಚಾಮಿ ರಾಜೇಂದ್ರ ಸಪಂ ಸಭಾಸದೈಹಿ ಸಂಪೂರ್ಣ ಸರ್ವಾರ್ಥ ವಿಶಾರದೈರ್ಯುತಾಂ ಆಕಾಶ ರಾಜಸ್ಯ ಪುರಿಂ ಸುರೋತ್ತಮೈಹಿ ಸಂಸ್ತೂಯಮಾನಂ ಚರಮಂ ವಿಗೀತಾಂ. ಆಯ್ತು, ಆಕಾಶರಾಜನ ಸಭೆಗೆ ಹೋಗ್ತೀನಿ. ಅಲ್ಲೆಲ್ಲ ಸಭಾ ಅಂದರೆ ಯೋಗ್ಯರು ಜ್ಞಾನಿಗಳು ಅವರಿದ್ದರೆ ಸಭಾ. ದಾರಿ ಹೇಳು ಅಂದು, ಇಲ್ಲಿಂದ ಕೆಳಗಿಳಿ. ಪರ್ವತದ ಕೆಳಗೆ ಕಪಿಲೇಶ್ವರ ಅಂತ ಕಪಿಲನಿಂದ ಪ್ರತಿಷ್ಠಾಪಿತವಾದ ಕಪಿಲ ಋಷಿಯಿಂದ ಒಂದು ರುದ್ರದೇವರಿದ್ದಾರೆ, ನಮಸ್ಕಾರ ಮಾಡು. ಅಲ್ಲಿಂದ ಸೀದಾ ಪದ್ಮತೀರ್ಥಕ್ಕೆ ಹೋಗು. ಅಲ್ಲಿ ಓಡಾಡುವ ರುದ್ರದೇವರು ಶುಕಾರ ರೂಪದಲ್ಲಿದ್ದಾರೆ, ಶುಕಾಚಾರ್ಯರ ರೂಪದಲ್ಲಿ. ಒಂದು ಅಚಲ ಪ್ರತಿಮೆ, ಇನ್ನೊಂದು ಚಲ ಪ್ರತಿಮೆ. ಅವರ ಆಶೀರ್ವಾದ ತಗೋ. ಶ್ರೀನಿವಾಸ ನಿಮ್ಮನ್ನು ಕೇಳದ, ಯಾವಾಗಲೂ ಮದುವೆ ಅಂತಿರ್ತಾನೆ, ನೀವು ಆಶೀರ್ವಾದ ಮಾಡ್ರಿ ಅನ್ನು. ಅವ್ರ ಆಶೀರ್ವಾದ ಆದರೆ ಆಗತ್ತೆ. ಹಾಗೆ ಆಗಲಿ, ನಾವು ಹೋಗ್ಬರ್ತೇನೆ. ಪದ್ಮತೀರ್ಥದಲ್ಲಿ ಒಂದಿಷ್ಟು ಪದ್ಮ ತಗೊಂಡು ಹೋಗಿ ರಾಮಕೃಷ್ಣರಿದ್ದಾರೆ, ಅದು ಪ್ರಾಚೀನ. ಅದು ಶ್ರೀನಿವಾಸ ಉಲ್ಲೇಖ ಮಾಡ್ಯಾನ. ಆ ಪದ್ಮಾವತಿ ದೇವಸ್ಥಾನದ ಒಳಗೆ ರಾಮಕೃಷ್ಣರ ವಿಗ್ರಹ ಇದೆ. ಕೆಲವರು ನೋಡಿರ್ತಾರೆ, ಕೆಲವರು ನೋಡಿರೋದಿಲ್ಲ. ನೋಡಿ ಬನ್ನಿ ಹೋದಾಗ. ಪದ್ಮಾವತಿಗಿಂತ ಅದು ತುಂಬ ಪ್ರಾಚೀನ. ಅದು ಯಾಕೆಂದರೆ ಶ್ರೀನಿವಾಸ ಕಲ್ಯಾಣದಲ್ಲಿ ಸ್ವಯಂ ಶ್ರೀನಿವಾಸ ಹೇಳ್ತಾನೆ, ಆ ಪದ್ಮದಿಂದ ನೀನು ಆ ರಾಮಕೃಷ್ಣರ ಪೂಜೆಯನ್ನು ಮಾಡು. ಪದ್ಮತೀರ್ಥ ಸಮುದ್ಭೂತೈ ಕಮಲೈ ಕಮಲಾನನೇ ಪೂಜಾಂ ಕುರು ಮದರ್ಥಂತೂ ಭ್ರಾತೃಭೂತೋ ಹಿಮೇಮತೋ. ಆಮೇಲೆ ಸುವರ್ಣ ಮುಖರಿಯನ್ನು ದಾಟಿ ಅಲ್ಲಿ ಹೋಗುವ ನಾರಾಯಣಪುರಕ್ಕೆ. ಆಯಿತು ಅಂತ ಅವಳು ಇಳಿದು ಬಂದಿದ್ದಾಳೆ. ಕಪಿಲ ತೀರ್ಥದಲ್ಲಿ, ಕಪಿಲೇಶ್ವರನ ಸನ್ನಿಧಾನದಲ್ಲಿ ಒಂದಿಷ್ಟು ಜನ ಎಲ್ಲ ಬಂದಿದ್ದು. ನೀವ್ಯಾರು ನೀವ್ಯಾರು, ಪರಸ್ಪರ ಮಾತು ಕಥೆ ಎಲ್ಲ ಆಯಿತು. ಅವರೆಲ್ಲ ನಾವು ಆಕಾಶರಾಜನ ಕಡೆಯಿಂದ ಬಂದಿದ್ದೀವಿ. ಆಕಾಶರಾಜನ ಮಗಳಿಗೆ ಇವತ್ತು 3 ದಿವಸದ ಕೆಳಗಿಂದ ಯಾಕೋ ಜ್ವರ, ಏನು ಮಾಡಿದ್ರೂ ಕಮ್ಮಿ ಆಗಲಿಲ್ಲ. ಕಡೆಗೆ ಬೃಹಸ್ಪತ್ಯಾಚಾರ್ಯನ ಕರೆಸಿದಾಗ ಅವರಂದರು, ಇದು ಮಾನಸಿಕವಾದ ಜ್ವರ, ಕಾಮಜ್ವರ ಅಂತ ಕರೀತಾರೆ, ಇದಕ್ಕೆ ಮೆಡಿಸನ್ ಇಲ್ಲೇ ಇಲ್ಲ, ರುದ್ರದೇವರೇ ಕೊಡಬೇಕು. ರುದ್ರದೇವರು ಹೋಗಿ ಕ್ಷೀರಾಭಿಷೇಕ ಮಾಡಿಸಿದ್ರೆ ಎಲ್ಲ ಬಗೆಹರಿಯತ್ತೆ. ಮನೋಭಿಮಾನಿಗಳು, ಅವರ ಅನುಗ್ರಹ ಇದ್ದರೆ ಮನಸ್ಸು ಸರಿ ಹೋಗತ್ತೆ. ಅದಕ್ಕಾಗಿ ನಾವು ಬಂದಿದ್ದೀವಿ. ಅವನು ಯಾರು, ಯಾರನ್ನು ನೋಡಿದ್ದು? ಬಕುಲಾದೇವಿ ಕ್ಯೂರಿಯಾಸಿಟಿ, ನಮ್ಮ ಕೂಸ ಇರಬಹುದಾ ಅಂತ. ಹೌದಮ್ಮ, ತುಂಬ ಚೆನ್ನಾಗಿದ್ದ, ಎಲ್ಲ ಲಕ್ಷಣ ಹೇಳೋ ಕಾಲಕ್ಕೆ ಅವನ ಕುದುರೆಯನ್ನು ನಾವು ಹೊಡೆದು ಬಿಟ್ಟಿದ್ದೀವಿ. ಅವನು ತಲೆಯೆಲ್ಲ ಕೆದರ್ಕೊಂಡು ಮನೆಗೆ ಹೊಟ್ಟೋದ, ಏನೋ ಎಂತೋ ಅಂದಾಗ, ಓ ನನ್ನ ಮಗನೇ. ಆಗ ಅವಳಿಗೆ ನೆನಪಾಯಿತು, ಧಿಕ್ಕಾರ ಇಲ್ಲಿ ನನ್ನ ಜನ್ಮಕ್ಕೆ, ದೇವರೇ ನಮ್ಮ ಮನೆಯಲ್ಲೇ ಇದ್ದಾನೆ, ನಾನು ಕೃಷ್ಣಾವತಾರದಲ್ಲೇ ಕೃಷ್ಣನನ್ನ ಮಗ ಅನ್ಕೊಂಡು ಇನ್ನೊಂದು ಜನ್ಮ ಪೋಸ್ಟ್ಪೋನ್ ಆಯಿತು. ಅಹೋದಿಗಾತ್ಮ ಅನುಭವಸ್ಯ ವಿಷ್ಣೋಹೋ ಪ್ರಭಂ ನ ಜಾನೇದ್ಯ ಪುರಾಣ ಪುಂಸಃ. ಮನೆಯಲ್ಲೇ ದೇವರಿದ್ದು ನಾ ದೇವರು ಅನ್ಕೊಳ್ಳೇ ಇಲ್ಲ, ಎಂಥ ತಪ್ಪು ಮಾಡಿದೆ. ದೇವರು ಜೊತೆಯಲ್ಲಿ ಇರೋದು ಮುಖ್ಯ ಅಲ್ಲಂತೆ, ದೇವರು ಅನ್ನೋ ಜ್ಞಾನ ಕೊಡೋದು ತುಂಬ ಮುಖ್ಯ. ದೇವರ ಜೊತೆಯಲ್ಲೇ ಇದ್ದಾಗ ಯಶೋದಂಗೆ ಹಾಗೆ ಆಗೋದು ಪಾಪ. ಆಗಾಗ ದೇವರು ಅಂತ ಗೊತ್ತಾಗೋದು, ತುಂಬ ಹೊತ್ತು ದೇವರಲ್ಲ ನನ್ನ ಮಗ ಅಂತಾನೆ ಭ್ರಾಂತಿ ಇರೋದಂತ. ಯಾವಾಗಾದರೂ ಆ ಮಣ್ಣು ತಿಂದಾಗ ಹಾಗೆ ಮಾಡಿದ್ರು, ಬಾಯಿ ತೆಗಿತೀಯೋ ಇಲ್ಲೋ ಕೃಷ್ಣ, ನೀನು ಬಿಡೋದಿಲ್ಲ ಅಂತ. ಅಮ್ಮ ಮಣ್ಣು ತಿಂದ್ರೆ ಏನಾಗುತ್ತೆ? ಏನೇನು ಆಗೋದು, ಲಿವರ್ ಡ್ಯಾಮೇಜ್ ಆಗುತ್ತೆ, ಪಾಪಿ ತೆಗಿ ಬಾಯಿ. ಪುಟ್ಟ ಬಾಯಿ ತೆಗೆದ್ರೆ ಬ್ರಹ್ಮಾಂಡವನ್ನೇ ತೋರಿಸ್ಬಿಟ್ಟು. ತಲೆ ಕೆಟ್ಟೋಯ್ತಿದ್ದೇನು, ಸ್ವಪ್ನವೋ ಮಾಯಾನೋ ನಿಜಾನ ನಾನು ನೋಡ್ತಾ ಇರೋದು? ಇಡೀ ಬ್ರಹ್ಮಾಂಡವನ್ನು ಪುಟ್ಟ ಬಾಯಲ್ಲಿ ಊಹೆ ಮಾಡಲಿಕ್ಕಾಗೋದಿಲ್ಲ. ಫಸ್ಟ್ ರೇಡಿಯೋ ಬಂದಾಗ ಹಾಗೆ ಆಶ್ಚರ್ಯ, ಅದು ಇಷ್ಟು ಅಗಲ ಇರೋದಂಥದ್ದು, ಇಷ್ಟೆತ್ತರ ಅದು, ಸಂಗೀತ ಬರೋದು. ಪಾಪ ಮುಳುಬಾಗಲು ಹಳ್ಳಿಯಲ್ಲಿ ನಮ್ಮ ಅಜ್ಜಿಯ ಅಜ್ಜಿನೋ ಅವರ ಅಮ್ಮನೋ ಎಷ್ಟು ಚೆನ್ನಾಗಿ ಸಂಗೀತ ಹಾಡ್ತಾಯಿದ್ರೆ ಇದರಲ್ಲೇ ಕೂತಿದ್ದಾರಂತ, ಕೂತ್ಕೊಂಡು ಹಾಡೋ ಅಷ್ಟೇ ದೊಡ್ಡದಾಗಿರೋದು ಅದು.
ಅಯ್ಯೋ ಅಲ್ಲಲ್ಲ ಅಲ್ಲೆಲ್ಲೋ ಆಕಾಶವಾಣಿ ಅಂತೀಯಂತೆ ಬರೋದಂತೆ. ಅಡ್ವರ್ಟೈಸ್ಮೆಂಟ್ ಇಲ್ಲ, ಒಂದು ಹಾಡಾದ್ಮೇಲೆ ಮಧ್ಯೆ ಏನೋ ಗೊತ್ತಿಲ್ಲ, ಅವ್ರಿಗೆ ಹಾಡು ಹಾಡಿ ಸುಸ್ತಾಗಿರಬೇಕು, ಅದಕ್ಕೆ ಒಂದು ತಮಗೆ ನೀರು ಹಾಕೋಣ ಅಂತ ಹಿಂದಿಂದ ಹಾಕ್ಬಿಟ್ರೆ ಆ ವ್ಯಾಲ್ವ್ಸ್ ಎಲ್ಲ ಡಬ್ ಬಂದೋಯ್ತಂತೆ. ಹಾಗಾಗಿ ಅಪರೂಪದ ಪದಾರ್ಥ, ಮೊದಲು ಬಾರಿ ನೋಡಿದಾಗ ಟಿ ವಿ ನೋಡಿದಾಗೆ ಆಶ್ಚರ್ಯ ಅಂಥದ್ದು. ಲೈವ್ ಬ್ರಹ್ಮಾಂಡವನ್ನು ನೋಡುವ ದೊಡ್ಡ ಭಾಗ್ಯ ಯಶೋಧನದು. ಕಿಂ ಸ್ವಪ್ನ ಏತದ್ದು ತದೇವ ಮಾಯ, ನನಗೇ ಏನಾದರೂ ಟೋಪಿ ಗೀಪಿ ಹಾಕೋದೋ, ನನಗೇ ಬುದ್ಧಿ ಸರಿ ಇಲ್ವೋ. ಆಮೇಲೆ ನೆನಪಾಯ್ತು, ಅಯ್ಯಯ್ಯೋ ಇವನು ನನ್ನ ಮಗ ಅಲ್ಲ, ಸಾಕ್ಷಾತ್ ದೇವರು, ಎಂಥ ಕೆಲಸ ಮಾಡಿದೆ. ಕಾಲಿಡ್ಕೊಂಬಿಟ್ಟು ದಯಮಾಡಿ ಕ್ಷಮಿಸೋ ನಮ್ಮಪ್ಪ, ನಿನ್ನ ಪದಾರ್ಥವನ್ನು ನೀ ತಿಂದರೆ ನಾವು ಹೊಡೆದು ಬಡದು ಮಾಡಿದೆ, ಕ್ಷಮಿಸ್ತೀಯ. ಬಾಯಿ ಮುಚ್ಚಿದ ಕೂಡಲೇ ಮತ್ತೆ ಮೋಹ, ಹಾಗೆಲ್ಲ ಮಣ್ಣು ತಿನ್ನಬೇಡ, ಬೆಣ್ಣೆ ತೆಗೆದು ಏನು ಬಾ. ರಾಜರಂದರು ಎಂಥ ಪುಣ್ಯ ಮಾಡಿದ್ಲು ಸ್ವಾಮಿ. ಕಂದ ಬಾರೆಂದರೆ ನಂದ ನಿಗೊಲಿದೆಯ, ಕುಂದು ಕೊರತೆ ಬಂದರೆ ನೊಂದುಕೊಳ್ಳನು, ಇಂದಿರೆಯರ ಸಮು ಕುಂದನೆ ಮುಕುತಿಯ, ನಂದವ ನೀವ ದೇವಾ ಆನಂದವ ನೀವ ದೇವಾ. ಸಂದೇಹವಿಲ್ಲದೆ ಒಂದೇ ಮನನಿ ಗೋವಿಂದ ನನೆದ, ಗಜೇಂದ್ರ ನಿಗೊಲಿದ ಉಪೇಂದ್ರನ, ಶುಭಗುಣ ಸಾಂದ್ರನ ಯದುಕುಲ ಚಂದ್ರನ ವಂದಿಸಿರೋ, ಯದುಕುಲ ನಂದನ ವಂದಿಸಿರೋ, ನಾರಾಯಣ ನನೆನೆ ಮನವೇ ನಾರಾಯಣ ನನೆನೆ. ಇಷ್ಟೆಲ್ಲ ಪುಣ್ಯ ಮಾಡಿದವಳು ಮತ್ತೆ ಕೃಷ್ಣನನ್ನು ಮೋಕ್ಷಪ್ರದನಾದ ದೇವರನ್ನು ಮಗ ಅಂತ ತಿಳ್ಕೊಂಡೆ. ಕೃಷ್ಣಂ ಮುಕುಂದಂ ತನಯೇತಿ ಮತ್ವ ವೃಥಾ ಶರೀರಂ ಪುನರಾಗತಂ ಮಮ. ಮತ್ತೆ ಶರೀರ ಬಂತು, ಇನ್ನಾದರೂ ಮಗ ಅಂತ ತಿಳಿಬಾರ್ದು. ಸರಿಯಮ್ಮ ನೀವೆಲ್ಲಿಂದ ಬಂದ್ರಿ ಅಂತ ಅವ್ರು ಕೇಳಿದ್ರು. ನಾವು ವೆಂಕಟಾಚಲದಲ್ಲಿದ್ದೀವಿ, ಶ್ರೀನಿವಾಸ ಅಂತ ನಮ್ಮ ಹುಡುಗ, ಏನೋ ವರವನ್ನು ವಧುವನ್ನು ಕೇಳಲಿಕ್ಕೆ ಹೆಣ್ಣನ್ನು ಕೇಳಲಿಕ್ಕೆ ಬಂದಿದ್ದೀವಿ, ನಿಮ್ಮ ನಾರಾಯಣಪುರಕ್ಕೆ ನಮಗೊಂಚೂರು ಪ್ರವೇಶ ಮಾಡಿಸ್ತೀರಾ? ಓ ಬನ್ನಿರಿ. ಅಷ್ಟಾದ ಮೇಲೆ ಶ್ರೀನಿವಾಸ ಇಲ್ಲಿ ಅಮ್ಮ ಹೋದ ಮೇಲೆ ಕೊರವಂಜಿ ವೇಷ ಹಾಕ್ಕೊಂಡ. ಅದು ಹೇಗಿತ್ತು? 500 ವರ್ಷದ ಮುದುಕಿ ವೇಷ ಅಂತ. ಈ ಜಾತಕ ಹೇಳ್ತಾ ವಯಸ್ಸಾದಷ್ಟು ಅವ್ರ ಮೇಲೆ ವಿಶ್ವಾಸ ಜಾಸ್ತಿ. 500 ವರ್ಷದ ಮುದುಕಿ ವೇಷ, ಅದಂತ ಶುಷ್ಕ ವದನ, ಒಂದೂ ಹಲ್ಲಿಲ್ಲ, ಪೊಚ್ಚ ಬಿದ್ದ ಬಾಯಿ, ಚೀರವಸ್ತ್ರಂ ದದೋಬದ್ವ, ಎಲ್ಲ ಹರಿದಿರೋ ಸೀರೆ ಅಲ್ಲಲ್ಲಲ್ಲೇ ಹೊಲಕೊಂಡು ಮಾಡಿಕೊಂಡು. ಬ್ರಹ್ಮಾಂಡಂಚ ಶಿಶುಂಕೃತ್ವ ಬ್ರಹ್ಮದೇವ್ರಿಗೆ ಹೇಳ್ದ, ನೀ ಮಗು ಆಗಬೇಕು. ಸ್ವಾಮಿ ನಾನು ಯಾವಾಗಲೂ ನಿನ್ನ ಮಗುವೇ, ನೀ ಏನು ಹೇಳ್ತೀವೋ ಅದನ್ನು ಮಾಡ್ತೀನಿ ನೋಡು, ಈಗ ವೆರೈಟಿ ಮಗು ಆಗಬೇಕು. ಅದು 32 ಲಕ್ಷಣಾತ್ಮಕವಾದ ದೇಹ, ಈಗ ನಾಟಕಕ್ಕೆ ಒಂಥರ ಇರಬೇಕು, ತಲೆ ದಪ್ಪ, ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ನೀನು ನೋಡಿದವ್ರು ಅನ್ನಬೇಕು ಪೋಲಿಯೋ ಅಭಿಮಾನಿ ದೇವತೆ ಇದ್ದಾಗಿದೆ ಇದು ಅಂತ ಅನ್ಕೊಳ್ಳಿ, ಅಡ್ಡಿ ಇಲ್ಲ. ಅಂತೂ ಪುಟ್ಟದಾಗಿರಬೇಕು. ನಿಂದು ಇನ್ನೊಂದು ಸೇವಾ, ನಾನು ಹೀಗೆ ಅಂತೀನಿ ಅಂದಾಗೆಲ್ಲ ನೀನು ಹೊಡ್ಕೋಬೇಕು, ಅಳ್ತಾ ಇರಬೇಕು. ಯಾಕೆ ಮಗು ಅಳ್ತಾ ಇದ್ರೆ ನೋಡಿದವ್ರಿಗೆ ಏನೋ ಪಾಪ ಮಗುನ ತಾಯಿ ಅಂತ. ಬ್ರಹ್ಮಾನಂಜ ಶಿಶುಂ ಕೃತ್ವ ಯಷ್ಟಿಂ ಕೃತ್ವ ಮಹೇಶ್ವರಂ. ರುದ್ರದೇವರು ಒಂದು ಕೋಲು, ಬ್ರಹ್ಮಾಂಡವನ್ನೇ ಬುಟ್ಟಿ, ವಿಕೀರ್ಯ ಕೇಜ ಪುಂಕಾನಿ. ದೇವರಂದ, ನಾನು ಸರ್ವೋತ್ತಮನಾದದ್ದರಿಂದ ಯಾರನ್ನ ಏನು ಬೇಕಾದ್ರೂ ಮಾಡ್ತೀನಿ. ಬ್ರಹ್ಮದೇವರು ಮಗು ಆಗಬೇಕು, ರುದ್ರದೇವರು ದಂಡ ಆಗಬೇಕು. ಪ್ರಳಯ ಕಾಲದಲ್ಲಿ ರುದ್ರದೇವರು ಇಲ್ಲದೆ ನಾನು ಲಯ ಮಾಡ್ತೀನಿ, ಆಗ ನಿಜವಾಗಲೂ ರುದ್ರದೇವರು ದಂಡವೇ. ನಾನು ಅನುಗ್ರಹವನ್ನು ರುದ್ರನಲ್ಲಿ ನಿಂತು ಮಾಡಲಿಲ್ಲ. ರುದ್ರ ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪಿ ಶಿವೇ ಸ್ಥಿತ. ಲಯವನ್ನು ಮಾಡುವ ರುದ್ರದೇವರಲ್ಲಿ ನಾನು ಅನುಗ್ರಹ ಮಾಡಲಿಲ್ಲ. ರುದ್ರದೇವರು ಇಡೀ ಜಗತ್ತನ್ನು ಸುಡೋದಲ್ಲ, ಸಣ್ಣ ಒಂದು ಮಗುವನ್ನು ಕೊಡ್ಲಿಕ್ಕಾಗಲಿಲ್ಲ ಪರೀಕ್ಷಿತನನ್ನು. ಬ್ರಹ್ಮಾತ್ರ ಪ್ರಯೋಗ ಮಾಡಿದರೂ ಅಶ್ವತ್ಥಾಮಾಚಾರ್ಯರು ಏನು ಮಾಡಲಿಕ್ಕಾಗಿಲ್ಲ. ದೇವರಂದ, ಇವರೆಲ್ಲರೂ ಎಲ್ಲರೂ ನನ್ನ ಅಧೀನರೇ. ವಸವ ಮುಖ ವಿಬುಧಾಸುರ ನಿಜಯಕೆ ವಾಸುದೇವನೆ ಶುಭಾಶುಭದ ಈ ಸಮಸ್ತ ಜಗ ಕೀಶ ಕೇಶವ ಅನೀಶ ಜೀವರಂಬಿ ಸುಜ್ಞಾನವೇ ಫಲವಿದು ಬಾಳದುದಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕೆ. ಯಾರನ್ನ ಏನು ಬೇಕಾದ್ರೆ ಮಾಡಬಲ್ಲ ದೇವ್ರು. ತಲೆ ಕೂದಲೆಲ್ಲ ಹರಡಿಕೊಂಡು ಮೈ ತುಂಬ ಸರ ಸರ, ಅದು ಯಾವುದು ಕಪ್ಪೆ ಚಿಪ್ಪಿಂದು ಏನೇನು ಸಿಗತ್ತೋ ಎಲ್ಲ ಸೇರಿಸಿ ಹಾಕೊಂಬಿಟ್ಟು ವೇಣುಗುಲ್ಮಂ ಶಸರಸಿ
ನವಧಾನ್ಯದಿಂದ ತುಂಬಿದ ಒಂದು ಬುಟ್ಟಿಯನ್ನು ಇಟ್ಟುಕೊಂಡು ಲಂಬೋದರಿ ಲಂಬಕರ್ಣ ಲಂಬಿತಾತ್ಮ ಪಯೋದರ ಅದಂತ ಶುಷ್ಕವದನ ಸಾಭಾಸಾತ್ಮಕಂ ಶಿಶುಂ. 7 ತಿಂಗಳು ಮಗು ಇದ್ದಾಗಿತ್ತಂತ ಬ್ರಹ್ಮದೇವ್. ರುದಂತಂ ಶುಷ್ಕವದನಂ, ಯಾವಾಗಲೂ ಅಳ್ತಾ ಇರಬೇಕು. ಶುಷ್ಕವದನ ಅಂದರೆ ಒಣಗೋಗಿರೋ ಫೇಸ್ ಅದು. ಕೃಶಾಂಗಂ, ಸಣ್ಣ ದೇಹ, ಕೈಯೆಲ್ಲ ದೀರ್ಘಬಾಹು ಕಮ್ಮೆ. ಶಿಶುಂಬದ್ವಾ ಚೀರ ವಸ್ತ್ರೇ, ಮಗುವನ್ನು ಒಂದು ವಸ್ತ್ರದಲ್ಲಿ ಕಟ್ಟಿಕೊಂಡು ಕಣಿ ಹೇಳ್ತೀವಿ ಅಂತ ಬಂದ ನಾರಾಯಣ ಪರಕ್ಕೆ. ಊರಾಚೆನೇ ನಿಂತ್ಯಾನ್. ಓ, ಊರಾಚೆ ನಿಲ್ಲೋ ಕಾಲಕ್ಕೆ ಎಲ್ಲರೂ ದೊಡ್ಡ ದೊಡ್ಡ ಪ್ರತಿಜ್ಞೆ ಮಾಡ್ದ. ಯಾರ್ಯಾರಿಗೆ ಏನೇನು ಬೇಕು, ನಿಮ್ಮವ್ರು ಯಾರಾದರೂ ಫೈಲ್ ಆಗಬೇಕಾ ಮಾಡಿಸ್ತೇವೆ, ಅವ್ರ ಎಕ್ಸಾಮೇ ಬರೀಬಾರ್ದು ಹಾಗೂ ಮಾಡಿಸ್ತೇವೆ, ಇನ್ನು ಪುಸ್ತಕನೇ ಮುಟ್ಟಬಾರ್ದು ಅದು ನಮ್ಮಲ್ಲಿ ಔಷಧಿ ಇದೆ. ಅಬ್ಬೋ ಒಳ್ಳೆ, ಯಾರೋ ಬಂದು ಹೇಳಿದ್ರು ಆಕಾಶರಾಜನ ಹೆಂಡತಿಗೆ, ಕಣಿ ಹೇಳೋಳು ಹೇಳ್ತೀಯಾಳೆ ಏನೇನೋ ಮಾಡಿಸ್ತಾಳಂತೆ, ನಿಮ್ಮ ಮಗಳಿಗೂ ಕೇಳ್ಬೋದಲ್ಲ. ಅಯ್ಯೋ ತಡ ಯಾಕೆ ಮಾಡಿದ್ರು, ಕರ್ಕೊಂಬರಬಾರ್ದು. ಬಂದು ಕೇಳೋದು, ನಮ್ಮ ರಾಣಿ ಕರೀತಿಯಾಳೆ, ಬರಬೇಕು. ಸರ್ವಥಾ ಬರಲ್ಲ ಅಂತ ದೇವ್ರು. ನಮ್ಮನ್ನು ಆಹ್ವಾನ ಮಾಡೋದು ಯಾಕೆ, ವಿನೋದಕ್ಕಾಗಿ. ನಮ್ಮ ಮಗು ನೋಡಿ ಹಾಸ್ಯ ಮಾಡೋದು, ನಮ್ಮನ್ನು ನೋಡಿ ನಗೋದು. ದೇವರಂದ ಎಂದೂ ಎಂದು ದೇವರ ಹತ್ತಿರ ನಾವು ಭಕ್ತಿಯಿಂದ ಹೋಗಿ ಪ್ರಾರ್ಥನೆ ಮಾಡಬೇಕಂತ. ಯಾರನ್ನೋ ಕರ್ಕೊಂಬ ಅಂತ ಅನ್ಲೇಬಾರ್ದು, ಸರ್ವೋತ್ತಮನಾದ ದೇವರು. ಯಾವುದೋ ಕಾರ್ಪೊರೇಟರ್ ಬರ್ತಾರೆ ಅಂದರೆ, ಇರಲಿ, ಅವರು ದೊಡ್ಡವರೇ, ನಮ್ಮ ಏರಿಯಾದಿಂದ ನಾವೇ ಚುನಾಯಿಸಿರ್ತೀವಿ, ದೊಡ್ಡವರೇ, ಅವ್ರನ್ನ ಪೂರ್ಣ ಕುಂಭ ಹಿಡಿದು ಸ್ವಾಗತ ಮಾಡ್ತೀವಿ. ಅದಕ್ಕಿಂತ ಸ್ವಲ್ಪ ದೊಡ್ಡವರು ಅಂದರೆ ಇನ್ನೂ ವೈಭವದಿಂದ ಮಾಡ್ತೀವಿ, ಎಲ್ಲ ಸರಿ. ಸರ್ವೋತ್ತಮನಾದ ದೇವರನ್ನು ನನ್ನ ಮನೆಗೆ ಕರಿಬೇಕಾದರೆ ಯಾರನ್ನೋ ಹೋಗಿ ಕರ್ಕೊಂಬ, ಒಬ್ಬ ಯೋಗ್ಯರನ್ನು ಹಾಗೆ ಕರಿಬಾರ್ದಂತ. ಶಾಸ್ತ್ರವೇತ್ತರು ಯೋಗ್ಯರಾಗಿದ್ದರೆ ಅವ್ರನ್ನ ಹೋಗಿ ನಡೆಮುಡಿ ಹಾಸಿ ಕರ್ಕೊಂಬರಬೇಕಂತ. ಸರ್ವೋತ್ತಮನಾದ ದೇವರು, ಅವನು ಬರೋದೇ ದೊಡ್ಡ ಭಾಗ್ಯ. ಅವನು ಬಂದಾಗ ತುಂಬ ಜಾಗೃತನಾಗಿರಬೇಕು. ದೇವರಂದ, ನಾ ಬರಲ್ಲ, ಅವಳೇ ಬೇಕಾದ್ರೆ ಬರಲಿ, ಅವಳು ಬಂದರೆ ನಾ ಬರ್ತೀನಿ. ದೇವರಂತಾನೆ, ಮೊದಲು ನೀನು ನನ್ನ ಹತ್ರ ಬಾ, ಆಮೇಲೆ ನಾನು ನಿನ್ನ ಹಿಂದೆ ಬಿದ್ದಿರ್ತೀನಿ. ಅಣುಗನಂದದಿ ಸಂಚರಿಸುತ್ತಿಪ್ಪ ಮನ ಮನೆಗಳಲ್ಲಿ. ನೀನು ಎಲ್ಲೋ ಕೂತು ಬೇಕಾದ್ರೂ ದೇವರೇ ಬರಲಿ ಅಂದರೆ ಸರ್ವಥ ಬರೋದಿಲ್ಲ, ನಿನ್ನಿಂದ ನನಗೇನೂ ಆಗಬೇಕಾಗಿಲ್ಲ. ನೀ ನನ್ನ ಹತ್ರ ಬಾ, ಕರಿ ನೀನು. ದೇವರೇ ನೀನೇ ನನ್ನನ್ನು ರಕ್ಷಣೆ ಮಾಡಬೇಕು, ನಿನ್ನ ಬಿಟ್ಟು ಬೇರೆ ಯಾರಿಲ್ಲ ಅನ್ನು. ಖಂಡಿತ ನೀನು ಯಾವಾಗಾದರೂ ಕರಿ ಬರ್ತೀನಿ. ATM ನಾನು, ಗುರುಗೋಪಾಲ ವಿಠಲ್ ಅಂತಾರೆ. ನಿನಗೇನು ಬೇರೆ ಉದ್ಯೋಗ ಇಲ್ಲೇ ಇಲ್ಲ, ಯಾರು ಕರೀತಾರೆ ಆ ಎಮರ್ಜೆನ್ಸಿ ಕಾಲನ್ನು ನೋಡೋದು ಓಡೋದೇನಾ. ಈ ಪರಿಯಲಿ ನಿನಗಾಪನ್ನ ಶರಣರ ಪೊರೆದೆ, ನೀ ಪೊರೆದೆ ಸುಕೀರ್ತಿಲಿ ಮೆರೆದೆ, ಪಾಪಿನ ಬಲು ಎನ್ನ ಅವಗುಣ ಆಪು ಮಾಡದೆ, ಜಗದ್ವ್ಯಾಪಿ ಗುರು ಗೋಪಾಲ ವಿಠಲ ಕೃಪಾ ಪಯೋನಿದೆ. ವರದ ಕಂಚಿ ವರದ, ಯಾವಾಗ ಯಾವಾಗ ಬಂದ ಒಂದೊಂದೇ ಹೇಳ್ತಾರೆ. 1000 ವರ್ಷ ಗಜರಾಜ ದೇವರನ್ನ ಮರೆತು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬಂಧು, ನನ್ನ ಬಳಗ, ಇವರೆಲ್ಲ ನನ್ನನ್ನು ರಕ್ಷಣೆ ಮಾಡಬಹುದು ಅಂತ ಅನ್ಕೊಂಡು ಕಡೆಗೆ ಅವ್ರು ಇನ್ಯಾರೂ ಕೈಲಾಗಲ್ಲ, ಸತ್ಕೊಳ್ರಿ ಅಂತ ಬಿಟ್ಟಾಗ, ನಮಾಮಿಮೆ ಜ್ಞಾತಯ ಆತುರಂಗಜಾಹ ಕುತಃಕರಿಣ್ಯ ಪ್ರಭವಂತಿ ಮೋಚಿತುಂ, ಗ್ರಾಹೇಣ ಪಾಶೇನ ವಿಧಾತು ರಾವೃತೋ ಅಹಂ ಚತಂ ಯಾಮಿ ಪರಂಪರಾಯಣಂ. ಇವ್ರು ಯಾರು ನನ್ನನ್ನು ರಕ್ಷಣೆ ಮಾಡೋದಿಲ್ಲ ಅಂತ. ದೇವರ ಕಾರುಣ್ಯ ಅಲ್ಲಿ ನೋಡಬೇಕು. 1000 ವರ್ಷ ನಂಬಿ ಅವರು ಕೈ ಬಿಟ್ಟ ಮೇಲೆ ದೇವ್ರ ಹತ್ರ ಬಂದರು. ಈಗ ನಮಗೆ ಗೊತ್ತಿದ್ದ ಕೆಲಸ ಹಾಗೆ ಮಾಡಬಾರ್ದು, ಮಾಡ್ತೇವೆ ಮನುಷ್ಯರು ಎಲ್ಲರೂ ಅವ್ರವ್ರ ಫೀಲ್ಡಲ್ಲಿ. ಒಬ್ಬ ಡಾಕ್ಟ್ರ್ ಹತ್ರ ಹೋಗಿ, ಡಾಕ್ಟ್ರೇ 4-5 ಡಾಕ್ಟ್ರ್ ಹತ್ರ ತೋರಿಸ್ದೆ, ಸರಿನೇ ಹೋಗಲಿಲ್ಲ, ಕಡೆಗೆ ನಿಮ್ಮ ಹತ್ರ ಬಂದೆ, ನೀವಾದರೂ ಏನು ಮಾಡ್ತೀರೋ ಏನೋ ಅಂದರೆ ನಿಮ್ಗೆ ಹಾಗೆ ಆಗಬೇಕು ಅಂತಾರೆ. ಅವ್ರು ಸರಿಯಾದ ಮೆಡಿಸನ್ ಬರ್ಕೊಟ್ಟಿದ್ರು, ಹರದ ಬಿಸಾಕಿ ಬೇರೆ. ಯಾರೋ ನಮಗೆ ಫೋನ್ ಮಾಡ್ತಾರೆ, ಇಲ್ಲ ನಾವು 5-6 ಜನ ಆಚಾರನ ಕೇಳಿದ್ವಿ, ಯಾರೂ ಸಿಗಲೇ ಇಲ್ಲ, ಕಡೆಗೆ ನೀವಾದರೂ ಸಿಕ್ಕೇ ಸಿಗ್ತೀರಿ ಅಂದರೆ ನಾವು ಬಿಸಿ, ಮನೆಯಲ್ಲೇ ಕೂತರು ಬಿಸಿ ಅಂತಾನೆ ಹೇಳ್ತೇವೆ. ಮನುಷ್ಯನ ದೌರ್ಬಲ್ಯ ಅದು. ನನಗೆ ಗೊತ್ತಿದ್ದನ್ನು ಇನ್ನೊಬ್ಬನಿಗೆ ಹೇಳಿ ಅವನು ಸಿಗದೇ ಇದ್ದಾಗ ನನ್ನ ಹತ್ರ ಬಂದರೆ ಮೊದಲು ನಾವು ಕಾಟ ಕೊಡ್ತೀವಿ. ನಮ್ಮ ದೇವ್ರು ಹಾಗಲ್ಲ. 1000 ವರ್ಷ ಯಾರ್ಯಾರನ್ನೋ ನಂಬಿ ಅವ್ರ ಕೈಲಾಗಲ್ಲ ಅಂತ ಬಿಟ್ಟು ಸಾಯುವ ಪರಿಸ್ಥಿತಿ ಬಂದಾಗ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂದರೆ ಹೆಂಡತಿಗೂ ಹೇಳದೆ ಓಡಿ ಬಂದಿಲ್ಲ, ಏನು ಕಾರುಣ್ಯ ನಿಂದು. ಲಕ್ಷ್ಮೀದೇವಿ ಅಂದಂತ ಏನು ಸ್ವಾಮಿ ಇಷ್ಟು ಸ್ಪೀಡಾಗಿ ಹೋಗ್ತಾ ಇರಿ, ತರುವಾತ ಚಪ್ತ ಅಂತ ಹೇಳಿ ಓಡಿ ಬಂದಂತ. ಮಡುವಿನೊಳ್ಮಕರಿ ಕಲ್ಪಿಡಿದೆಳೆಯಲು ಜನ
ಸರಿಯೇ ಜನ ಸರಿಯೇ ತುತಿಸಿ ನಿನ್ನಯ ಕರೆಯೇ ಮಡದಿಯೊಡಪೇಣದಲೆ ಸಂಗಡ ಎಡಬನದ ಕಡೆ ತಿರುಗಿ ನೋಡದೆ ತಡೆಯದಲೆ ನೀ ತಡಿಗೊದಗಿ ಕರಿಯ ತೊಡರು ಬಿಡಿದಿದೆ ಕಡುದಯಾಣಿದೆ ವರದ ಕಂಚೀವರದ ಇದೇ ನಿನ್ನ ಉದ್ಯೋಗನ ಈ ಪರಿಯಲ್ಲಿ ನಿನಗಾಪನ್ನ ಶರಣರ ಪೊರೆದೆ ಸುಕೀರ್ತಿಲಿ ಮೆರೆದೆ. ಗುರುಗೋಪಾಲ ವಿಠಲರು ಇದನ್ನು ಮಾಡಿದ ಸಂದರ್ಭವನ್ನು ಒಂದು ಹೇಳ್ತಾರೆ. ಗೋಪಾಲದಾಸರ ತಮ್ಮಂದರು ಕಂಚಿಯಲ್ಲಿ ವರದರಾಜನ ದರ್ಶನಕ್ಕೆ ಅಂತ ಹೋಗಿದ್ದಾರೆ. ವರದರಾಜರ ದರ್ಶನ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಯಿತು, ಇದ್ದಕ್ಕಿದ್ದಾಗೆ ಬಿಸಿಲ ದೇಶ, ಏನೋ ಆಗಿ ವರದರಾಜ ಸ್ವಾಮಿಯ ಬಟ್ಟೆ ಹತ್ಕೊಂಡ್ಬಿಡ್ತಂತೆ. ಅದೇನು ಮಂಗಳಾರತಿ ಹತ್ರ ಇತ್ತೋ ಏನಿತ್ತೋ ಅಂತೂ. ಅವರು ತುಂಬ ದೂರ ಇದ್ದಾರೆ, ಅಯ್ಯೋಯ್ಯೋ ಎಂಥ ಕೆಲಸ ಆಯಿತು ಅನ್ನೋ ಕಾಲಕ್ಕೆ ಈ ಕೃತಿಯನ್ನು ಮಾಡಿದ್ದಾರೆ. ಆಗ ಅಲ್ಲಿ ಎರಡು ಕೈಗಳು ಬಂದು ಹೀಗೆ ಅದನ್ನು ಆರಿಸಿ ಹೋಯಿತು. ಆ ಸಮಯದಲ್ಲಿ ಉತ್ತನೂರಿನಲ್ಲಿ ಗೋಪಾಲದಾಸರಿದ್ದರು. ಸಾಯಂಕಾಲ ಅದು ಸಾಯಂ ಸಂಧ್ಯಾ ಒಂದೇ ಮಾಡ್ತಾ ಇದ್ರು ಗೋಪಾಲದಾಸರು. ಸಾಯಂ ಸಂಧ್ಯಾ ಒಂದೇ ಮಾಡ್ತಾ ಅವರು ಶಿಷ್ಯರು ಪ್ರಶಿಷ್ಯರೆಲ್ಲ ಗಮನಿಸ್ತಾ ಇದ್ದಾರೆ. ಅವ್ರು ಹೀಗೆ ಮಾಡ್ತಾ ಇದ್ರು. ಶಿಷ್ಯರಂದ್ರು ಇದು ಯಾವ ವೇದದಲ್ಲೂ ಇಲ್ಲಲ್ಲ, ಇದು ಏನೋ ಮಕ್ಕಳು ಕಲ್ಲಾಟ ಆಡ್ಬೇಕಾದ್ರೆ ಕೈ ಕಾಸೋದೊಂದು ಪಟ್ಟ ಅಂತ ಹೊಡೆಯೋದು ಇದೆಲ್ಲಿದೆ. ಅರ್ಧ ಗಂಟೆ ಆದಮೇಲೆ ಕೇಳಿದ್ರಂತ, ಸ್ವಾಮಿ ಇದೇನು ಹೀಗೆ ಮಾಡ್ತಾ ಇದ್ರಲ್ಲ, ಇದು ಯಾವ ಸಂಧ್ಯಾ ಒಂದು ನಮ್ಮ ಅಪ್ಪ ಏನು ಹೇಳ್ಕೊಟ್ಟಿಲ್ಲ ಇದು ಹೀಗೆಲ್ಲ ಮಾಡೋದು. ವಾರ ಬಿಟ್ಟ ಮೇಲೆ ನನ್ನ ತಮ್ಮ ಬರ್ತಾನೆ ಕೇಳ್ರಿ ಅಂದ್ರಂತ. ಗುರುಗೋಪಾಲ ವಿಠಲರು ಬಂದು ಕೂಡಲೇ ಕೇಳಿದ್ರು, ಆರು ದಿವಸದ ಕೆಳಗೆ ನಿಮ್ಮ ಅಣ್ಣ ಹೀಗೇನೋ. ಓ ನೀವೆಲ್ಲ ನೋಡಿದ್ರ, ವರದರಾಜ ಸ್ವಾಮಿಯ ಬಟ್ಟೆ ಹತ್ತಿತ್ತು, ನಮ್ಮಣ್ಣನ ಕೈ ಬಂದಲ್ಲ ಆರಿಸ್ತು, ಆ ಕೈ ಇಲ್ಲಿ ಹೀಗೆ ಮಾಡ್ತಾ ಇದ್ದದ್ದನ್ನು ನೀವು ನೋಡಿದ್ರಿ ಅಂತ. ಏನು ಮಹಾನುಭಾವರು, ದೇವರ ಅನುಗ್ರಹ ಇದ್ದಂತಹ ಜ್ಞಾನಿಗಳು. ಆ ಗುರುಗೋಪಾಲ ವಿಠಲರ ಚರಿತ್ರೆಯಲ್ಲಿ ಈ ಒಂದು ಇದನ್ನು ಹೇಳ್ತಾರೆ. ಈ ಪರಿಯಲ್ಲಿ ನಿನಗಾಪನ್ನ ಶರಣರ ಭಗವದ್ಭಕ್ತರನ್ನು ಪ್ರಾರ್ಥನೆ ಮಾಡಿದಾಗ ಅವರ ಕೈ ದೇವರೇ ಆ ಕೈಯನ್ನು ತಂದು ತಲೆ ಮೇಲೆ ಇಟ್ಟು ಅನುಗ್ರಹವನ್ನು ಮಾಡಿದಂತಹ ನೂರಾರು ಘಟನೆಗಳು ಇವತ್ತಿನ ಕಾಲಕ್ಕೂ ನಡೆಯುತ್ತೆ. ಬೇಕಾದಷ್ಟು ಜನಕ್ಕೆ ಅವರವರು ನಂಬಿದಂತಹ ಗುರುಗಳ ಸೇವೆಯನ್ನು ಮಾಡಿದಾಗ ಸ್ವಪ್ನದಲ್ಲೇ ಅವರು ಬಂದು ಅವರ ತಲೆ ಮೇಲೆ ಕೈ ಇಟ್ಟು ಯಾವುದೋ ರೀತಿಯಲ್ಲಿ ಅನುಗ್ರಹವನ್ನು ಮಾಡಿದ ಬೇಕಾದಷ್ಟು ಘಟನೆಗಳು ಕೇಳ್ತವೆ. ಅದು ಆದವರೇ ಹೇಳಿದಾಗ ಇನ್ನು ಏನು, ಮತ್ತೆ ಅವ್ರಿಗೇನು ದೊಡ್ಡ ಪಬ್ಲಿಸಿಟಿ ಏನು ಸಿಕ್ಕಿರೋದಿಲ್ಲ. ನಾನು ಗುರುಗಳನ್ನು ನಂಬಿದ್ದೆ, ಆ ಗುರುಗಳ ಅನುಗ್ರಹದಿಂದ ಹೀಗಾಯಿತು ಅಂತ. ಸರ್ವೋತ್ತಮನಾದ ದೇವರ ಗುರುಮುಖೇನ ಅದನ್ನು ಮಾಡ್ತಾನೆ. ಹೀಗಾಗಿ ಆ ಪರಮಾತ್ಮ ಅಂದ, ಅವನು ಬರಬೇಕಾದ್ರೆ ಭಕ್ತಿಯಿಂದ ಕರೆದರೆ ಬೇಕಾದಾಗಲಿ ಓಡಿ ಬರ್ತಾನಂತ. ಅವಳು ಪಾಪ ಬಂದಳು ಧರ್ಮದೇವಿ, ಇವಳು ಧರಣಿದೇವಿ, ಬಾಮ್ಮ ದಯಮಾಡಿ ಬಾ, ಏನೋ ತಪ್ಪಾಯಿತು, ನಮ್ಮ ಮನೆಗೆ ಬಂದು ಕಣಿ ಹೇಳ್ತೀಯ, ನಮ್ಮ ಮಗಳು ಹೀಗಾಗಿದ್ದಾಳೆ, ದೈವಯೋಗದಾಗತಾಸಿ ಮಮ ಕಲ್ಯಾಣ ವರ್ಧಿನಿ ಪುರಾನ್ ನಿಷ್ಕಾಸ್ಯ ಮಾಂ ದೇವಿ. ದೇವರಂದ, ದೇವರು ಅಂತ ತೋರ್ಗೊಟ್ಟಿಲ್ಲ ನೋಡಮ್ಮ, ನಾ ಏನಾದರೂ ಸುಳ್ಳು ಹೇಳಿದ್ರೆ ನನ್ನ ನಾಲ್ಗೆ ಕತ್ತರಿಸು, ಕಾಲು ಕತ್ತರಿಸು, ಕೈ ಕತ್ತರಿಸು. ದಯಮಾಡಿ ಕತ್ತರಿಸೋದು ಅನ್ಬೇಡೆ, ಆ ಮಾತೇ ಚೆನ್ನಾಗಿಲ್ಲ. ಇಲ್ಲ, ನಮ್ಮ ಪ್ರಮೋದಾಚಾರ್ಯ ಹೇಳಿದ್ರು, ವೇದವ್ಯಾಸ ದೇವರು ಅದು ಕೂತಾಗೆ ಇದೆ, ವೆಂಕಟೇಶ್ ದೇವರಿಗೆ ಡೌಟು, ನಾನು ವೇದವ್ಯಾಸ ದೇವರು ಅನ್ನೋ ಅಷ್ಟು ಚೆನ್ನಾಗಿ ಮಾಡಿಟ್ಟ್ಯಾರ. ಯಾರೋ ಕೇಳಿದ್ರು ಕಾಲೆಲ್ರಿ ತೆಗೆದು ಬಿಟ್ಟಿರ, ತೆಗೆದಿಲ್ಲಪ್ಪ, ಕಾಣದೇ ಇರೋ ಥರ ಮಾಡಿದ್ದೀವಿ ದೇವರು. ಹಾಗಾಗಿ ಪರಮಾತ್ಮ ತನ್ನನ್ನು ತೋರುಗೊಟ್ಟಿಲ್ಲ. ದಿನಕ್ಕೊಂದು ಅಲಂಕಾರ ಭಾಳ ಚೆನ್ನಾಗಿದೆ. ನಿನ್ನೆ ಅಂತ ಸರಸ್ವತಿ ಮೂಡಿ ಬರೋ ಥರ ಇತ್ತು. ಆ ಸರಸ್ವತಿಯನ್ನು ಜಗತ್ತಿಗೆ ತೋರಿಸಿದ ವೇದವ್ಯಾಸ ದೇವರು ವಿಶೇಷವಾಗಿ ಇವತ್ತು ನಮ್ಮ ನಿಮ್ಮೆಲ್ಲರ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಕೊಡಲಿ. ಪುರಾನ್ ನಿಷ್ಕಾಸ್ಯ ಮಾಂ ದೇವಿ, ನೋಡೋ ನನ್ನ ಮಾತು ಮಹಾ ಕಠಿಣ. ಅಯ್ಯೋ ನೀ ಏನು ಹೇಳ್ತೀಯೋ ಹೇಳಮ್ಮ, ಬರೀ ಪ್ರತಿಜ್ಞೆನೇ ಆಯ್ತು. ಕಿಂ ಕಾರ್ಯಂ, ಏನು ಮಾಡ್ಬೇಕು ಹೇಳ, ನೀ ಸ್ನಾನ ಮಾಡಬಾ ಅಂದ. ಸ್ನಾನ ಮಾಡಿ ಬಂದು ಮುಂದೆ ವಾಯನ ಕೊಡು, ಮರದ ಬಾಗಿನವನ್ನು ಕೊಡು, ಬಂಗಾರದ ಮರ ಮಾಡಿಸಿ ಅದರ ತುಂಬ ಮುತ್ತು ರತ್ನ ತುಂಬಿ ಕೊಟ್ಟು. ನಿಜವಾಗಲೂ ಧರಣಿಯ ಭಾಗ್ಯವೇ ಭಾಗ್ಯ. ಸರ್ವೋತ್ತಮನಾದ ದೇವರಿಗೆ ಒಂದು ಚೂರನ್ನು ಕೊಟ್ಟರೆ ಅನಂತ ಪುಣ್ಯ. ಸರ್ವೋತ್ತಮನಾದ ದೇವರಿಗೆ ಭಕ್ತಿಯಿಂದ ಅವಳು ಅರ್ಪಣೆಯನ್ನು ಮಾಡ್ಯಾಳು. ಸ್ವರ್ಣಪು ಶೂರ್ಪಂ ಸಮಾಪೂರ್ಯ ಮುಕ್ತ ತಂಡುಲ ಪೂರ್ವಕೈ ನಿಕ್ಷಿಪ್ಯ ಬಹುಭಕ್ತೈವ ಧರ್ಮದೇವೀಂ ವಚೋಬ್ರವೀತ್. ಇನ್ನಾದರೂ ಹೇಳಬಾರ್ದ, ಸತ್ಯಂ ವದಾಮಿ ಧರ್ಮಜ್ಞೆ. ಅಮ್ಮ ದಯಮಾಡಿ ತಪ್ಪು ತಿಳ್ಕೋಬೇಡ, ಒಂಚೂರು ಅನ್ನ ಇದ್ದರೆ ಕೊಟ್ಟುಬಿಡೆ, ಮಗುಗೆ ಹೊಡ್ಕೋತಾ ಇದೆ ಅದು. ಅದೇನು ನಮಗೇನು ಬೆಳಗ್ಗೆ ಮಾಡಿದ್ದೆ ಆಗಬೇಕು ಅಂತ. ಅಹಕೃತಂ ರಾತ್ರಿ ಕರ್ತಂ, ರಾತ್ರಿ ಮಾಡಿದ್ದು ಫ್ರಿಡ್ಜಲ್ಲಿಟ್ಟರು ಬರತ್. ಏ ನಮ್ಮಲ್ಲಿ ಫ್ರಿಡ್ಜಲ್ಲಿ ಮಡಿಯಮ್ಮ ಅನ್ನ ಗಿನ್ನ ಇಡಲ್ಲ, ಮತ್ತೆ ಚಿತ್ರಾನ್ನ ಇಡ್ತೀವಿ ಅಷ್ಟೇ ಅಂದರೆ ಯಾವ.
ಇವ್ರ ಮಖ ಸುಡ ಇನ್ನು ವಿಶಿಷ್ಟವಾದದ್ದು ಅದು. ಅವ್ರಿಗೆ ಇದಲ್ಲಂತೆ ಅನ್ನ ಮುಸರೆ, ಚಿತ್ರಾನ್ನ ಅಂದರೆ ಅದು ಚಿತ್ರ ಅನ್ನೋದು ಸೇರಿದ್ದರಿಂದ ಭಗವಂತನ ವಿಶೇಷ ಸನ್ನಿಧಾನ ಬಂತು ಅಂಥೇಳಿ ಅದೆಲ್ಲ ಇಲ್ಲ. ಅರಮನೆಗೇನೆ ಕಮ್ಮಿ, ಬಂಗಾರದ ಪಾತ್ರೆಯಲ್ಲಿ ಒಳ್ಳೆ ಕ್ಷೀರಾನ್ನಂ ಸ್ವರ್ಣ ಪಾತ್ರಸ್ಥಂ, ಹಾಲಿನ ಅನ್ನವನ್ನು ಕಲಿಸಿಕೊಟ್ಟ್ಯಾರು ಸರಿ ಚೆನ್ನಾಗಿ ಕಲಸಿ ದೇವರು ಬ್ರಹ್ಮದೇವರ ಬಾಯಲ್ಲಿಟ್ಟ. ಥೂ ಅಂತ ತಗೊಳ್ಬಿಟ್ಟು ಚೆನ್ನಾಗಿ ಬೈದು ದೇವರು. ಈಗ ನೋಡಮ್ಮ ಹಳಸಿದ್ದು ಅಂದರೆ ಹಲ್ವಾ ತಿಂದಾಗ ತಿನ್ನತ್ತಿದ್ದು, ಬಿಸಿ ಅಂದ್ರೆ ಆಗೋದೇ ಇಲ್ಲ. ರುರೋಧ ಶಿಶುಸ್ತಸ್ಯಾಹ ಧರ್ಮದೇವಿ ಅಚ್ಚ ಭೂಮಿಪ, ಯಾಕದು ದರಿದ್ರೋಸಿ ದುರಾಚಾರ. ಇವನು ಬರೀ ಗೆಡ್ಡೆ ಗಣಸು ಅಂದರೆ ಇಷ್ಟ, ಇವನು ಒಳ್ಳೆಯದು ಆಗೋದೇ ಇಲ್ಲ. ನೀವು ಮೃಷ್ಟಾನ್ನ ಹೇಳ್ತೇಂತೆ ಕೊಡು, ನಾನೇ ತಿಂತೇನೆ. ಇದು ಯಾಕೆ ಬ್ರಹ್ಮದೇವರು ನೈವೇದ್ಯ ಆಗಿಲ್ಲ ಅಂತ ಬಿಟ್ರಂತೆ. ಹೋಗಲಿ ಬಿಡಿ, ನಾನೇ ತಿಂತೇನೆ, ನಾ ತಿಂದಿದ್ದು ಅವ್ನಿಗೆ ಒಳ್ಳೇದಾಗತ್ತೆ. ದೇವರೇ ಅದನ್ನು ತೊಗೊಂಡಂತ ಮಮೋದರ ಆಗ ಅಳು ನಿಲ್ಲಿಸ್ಬಿಡ್ತು. ಅಷ್ಟೇ, ದೇವರೊಬ್ಬ ಪ್ರೀತನಾದರೆ ಇಡೀ ಜಗತ್ತಿಗೆ ಹೊಟ್ಟೆ ತುಂಬತ್ತೆ. ಒಬ್ಬ ಸ್ವಾಮಿ ಅವತ್ತು ಒಂದು ಸಣ್ಣ ಅಗಸೆ ಸೊಪ್ಪನ್ನು ಬಾಯಲ್ಲಿ ಹಾಕ್ಕೊಂಡ ದ್ರೌಪದಿಯ ಮನೆಗೆ ಬಂದಾಗ 10,000 ಜನ ದುರ್ವಾಸರ ಶಿಷ್ಯ ಪ್ರಶಿಷ್ಯರು ಇದ್ದಕ್ಕಿದ್ದ ಹಾಗೆ ರಾತ್ರಿ ಊಟಕ್ಕೆ ಬಂದರು. ಗತಿ ಏನು, ಪಾಪ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ಲು. ಒಂದೇ ಒಂದು ಅಗಳನ್ನು ದೇವರು ಬಾಯಿಗೆ ಹಾಕ್ಕೊಂಡದ್ದಕ್ಕೆ ಎಲ್ಲರೂ ಹೊಟ್ಟೆ ತುಂಬಿ ತುಳುಕಿ ಅಲ್ಲಿಂದಲೇ ಹೊಟ್ಟೋದು. ಎಂಜಲು ಗೋಮದು ತಪ್ಪು, ಖರ್ಚು ತಪ್ಪು. ಹೋಯ್ತಾಳು ಮಮೋದರ ಗತಂ ಚಾನ್ನಂ, ಪುತ್ರಸ್ಯ ಹಿತಕಾರಣಂ, ನನ್ನ ಉದರಕ್ಕೆ ಹೋಗಿದ್ದು ನಮ್ಮ ಮಕ್ಕಳಿಗೆ ಒಳ್ಳೇದಾಗತ್ತೆ. ಯೋಗ್ಯರಿಗೆ ಅನ್ನ ಹಾಕಿದರೆ ಪುಣ್ಯ, ಸರ್ವೋತ್ತಮನಾದ ಭಗವಂತನಿಗೆ ಒಂದು ತುತ್ತು ನನ್ನ ಮನೆಯ ಅನ್ನ ಸೇರತ್ತೆ ಅಂದರೆ ಅದು ದೊಡ್ಡ ಭಾಗ್ಯ. ಅನ್ನದಾನ ತುಂಬ ದೊಡ್ಡ ದಾನ. ಸತ್ಯಪರಾಯಣ ತೀರ್ಥರ ಆರಾಧನೆ ಮಹಾನುಭಾವರು ಸಂತೆ ಬಿದನೂರಿನಲ್ಲಿ ಅವರ ವೃಂದಾವನ ಮಾಧ್ವರ ಪರಂಪರೆಯಲ್ಲಿ ಬಹಳ ದೊಡ್ಡ ದೊಡ್ಡವರು ಜ್ಞಾನಿಗಳು ಅವರವರ ಕಾಲದಲ್ಲಿ ಬಂದ ಎಲ್ಲ ಸಮಸ್ಯೆಗಳನ್ನು ನಿವಾರಿಸ್ತಾ ಅನ್ನದಾನ, ಗೃಹದಾನ, ವಿದ್ಯಾದಾನ, ಒಬ್ಬರಿಗಿಂತ ಒಬ್ಬರು ಮಹಾನುಭಾವರು ಮಾಡಿಕೊಂಡು ಬಂದವರು. ಸತ್ಯ ಸಂಕಲ್ಪ ತೀರ್ಥರು ಅಂಥೇಳಿ ಸತ್ಯಪರಾಯಣರ ಗುರುಗಳ ಗುರುಗಳು. 12 ಅನ್ನದಾನವನ್ನು ಮಾಡಿದ ಪುಣ್ಯಾತ್ಮರು. ಬರ ಇದ್ದ ಊರಿನಲ್ಲಿ ಖರ್ಜಗಿ ಅನ್ನೋ ಕಡೆ 12 ಅನ್ನದಾನ ಮಾಡಿ ಇದ್ದ ಬದ್ದ ಎಲ್ಲ ಮಠದ ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯ ಅಡ ಇಟ್ಟು ಹಣ ತರೋದು ಅನ್ನ ಹಾಕೋದು ಯಾರಾಗ್ತಾರೆ. 12 ಅನ್ನದಾನವನ್ನು ಮಾಡಿ ದಿವಾನ್ರು ಅಂದ್ರಂತೆ, ಅಲ್ರಿ ಹೀಗೆ ಹೋದ ಊರಿಗೆಲ್ಲ ಗತಿ ಇಲ್ಲ ಅಂತ ಅನ್ನ ಹಾಕ್ತಾ ಹೋದರೆ ಮಠದ ಗತಿ ಏನು ನೋಡು. ಬೆಳ್ಳಿಯೋ ಬಂಗಾರವೋ ಮತ್ತೆ ನಾವು ಮಾಡಿಸ್ಬೋದು, ಹೋದ ಪ್ರಾಣ ತರಲಿಕ್ಕಾಗಲ್ಲ. ಪಾಠ ಪ್ರವಚನ ಮಾಡೋರು ಅವರು ಉಳಿಬೇಕು. ಆಯಿತು, ಆದ ಮೇಲೆ ಮಳೆಗಳೇ ಬಂತು, ಆ ಊರು ಬಿಟ್ಟು. ಆದ್ರೆ ಆ ನಾಯಕರು ಅಂತ ಧಾರವಾಡದಲ್ಲಿ ರಾಮಣ್ಣ ನಾಯಕರು ಅಂತ ಅವರ ಮನೆಯಲ್ಲೆಲ್ಲ ಅಡ ಇಟ್ಟಿದ್ದು, ಅದೇನು ಬಡ್ಡಿನೂ ಇಲ್ಲ ಬಿಡಿಸ್ಕೊಂಡು ಹೋಗ್ತಾರೆ ಅನ್ನೋ ಮಾತೂ ಇಲ್ಲ. ಸತ್ಯ ಸಂಕಲ್ಪರ ನಂತರ ಸತ್ಯ ಸಂತುಷ್ಟರು ಅಂತ ಬಂದರು, ಅವರು 3 ಇದ್ದರು ಆಯ್ತು. ಸತ್ಯಪರಾಯಣರು ಅಂತ ಬಂದಾಗ ತಮ್ಮಣ್ಣ ಅಂತ ರಾಮಣ್ಣ ನಾಯಕರ ತಮ್ಮಂದರು, ಅವರನ್ನು ಮಠಕ್ಕೆ ಕೊಟ್ಟು ಕಳಿಸ್ಬಿಟ್ರು. ನೀವು ಅಲ್ಲಿ ಕೂತಿರ್ರಿ, ಅದು ಏನೇನು ದುಡ್ಡು ಬರುತ್ತೆ ದಯಮಾಡಿ ನೀವೇ ಇಸ್ಕೊಳ್ರಿ, ರೆಸೀಟ್ ಮಠ ಹರ್ಕೊಳ್ಳಿ. ಆ ಬಂದ ದುಡ್ಡೆಲ್ಲ ಯಾಕೆಂದರೆ ಇವ್ರು ಸ್ವಾಮಿ ಕೈಲಿ ಹೋದ್ರೆ ಅವರು ದಕ್ಷಿಣೆ ದಾನ ಧರ್ಮ ಕೊಡ್ತಾರೆ, ಅವ್ರು ನಮಗೆ ಕೊಡೋ ಆಗಿಲ್ಲ ಬಿಡೋ ಆಗಿಲ್ಲ, ಹಾಗೇ ಆಗಲಿ ಅಂತ ಅವರು ಮಠದಲ್ಲಿದ್ದರು. ಅವರು ವೃಂದಾವನಾಚಾರ್ಯರಲ್ಲಿ ಓದಿದ್ರಂತೆ, ವಾದಿರಾಜ ಮಠದ ಪರಂಪರೆಯಲ್ಲಿ ಬಂದವರಲ್ಲಿ. ಒಂದಿಷ್ಟು 1 ಅಧ್ಯಯನವನ್ನು ಮಾಡಿ ಈ ಅಣ್ಣ ಹೇಳಿದ್ದ ಅಂತ ಇಲ್ಲಿಗೆ ಬಂದಿದ್ದರು. ಶ್ರೀಮನ್ಯಾಯ ಸುದಯ ಪಾಠ ಪ್ರಾರಂಭ ಆಗಿದೆ, ಅದನ್ನು ಮಠದಲ್ಲಿ ಸುಮ್ಮನೆ ಕೂಡೋದು ಯಾಕೆ ಅಂತ ಕೇಳ್ತಾ ಒಂದು 4 ಕೇಳಿ ಅದನ್ನು ಆಸ್ವಾದನೆ ಮಾಡಿ ಆನಂದ ಆಗಿ, ಛೇ 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 ಈ ಸುದಯ ಮುಂದೆ ಈ ಬೆಳ್ಳಿ ಯಾಕೆ ಬಂಗಾರ ಯಾಕೆ, ವಿರಕ್ತ ಶಿಖಾಮಣಿಗಳಾಗಿ ಒಂದು ಪತ್ರ ಬರೆದ್ರಂತ ಅಣ್ಣಂಗೆ, ಮಠದ ಸರ್ವಸ್ವ ಸ್ವತ್ತನ್ನು ಕಳಿಸ್ರಿ, ಎಲ್ಲ ಹಣ ಬಂದಿದೆ. ತಮ್ಮನೇ ಬರೆದ್ಯಾರೆ ಅಂತ ವಾಪಸ್ ಕೊಟ್ಟು ಕಳಿಸಿದ್ರೆ ಎಲ್ಲ. 1 2 ಅತ್ಲಾಗೆ ಹಣನೂ ಇಲ್ಲ, ಸಾಮಾನು ಹೋಯಿತು, ತಮ್ಮನೂ ಅಡ್ರೆಸ್ಗಿಲ್ಲ, ಅಮ್ಮು ಪೋಯ ಸೊಮ್ಮು ಪೋಯ ಶನಿ ಪೊಂದ್ಯ ಅಂತ ಅವರೇ ಮಠಕ್ಕೆ ಬಂದರು. ಮೊದಲು ತಮ್ಮನ್ನು ನೋಡೋರು ಎಲ್ಲಿ ಹಣ ತೊಗೊಂಡು ಏನು ಮಾಡೋದು, ನಮಗೆ ಬೇಕಾದಷ್ಟು ದೇವರು ಕೊಟ್ಟಿಯಾನೆ, ನಾ ಗುರುದಕ್ಷಿಣೆ ಅಂತ ಕೊಟ್ಟೆ, ನಿನಗೆ ಗುರುಗಳಿರಬಹುದು, ಮನೆ ಕರೆಸು, ಪಾದ ಪೂಜೆ ಮಾಡು, ವ್ಯಾಪಾರ ಬೇರೆ ವ್ಯವಹಾರ ಬೇರೆ, ನೀ ಅದೆಲ್ಲ ಮಾಡಬಾರ್ದು. ಅಣ್ಣ ನಮ್ಮ ಅಪ್ಪನ ಆಸ್ತಿಯಲ್ಲಿ ನಾನೂ ಪಾಲುದಾರ ಅಲ್ಲ, ಅರ್ಧ ಆಸ್ತಿಯನ್ನು ನೀನು ದಯಮಾಡಿ ತಗೋ, ಅದರಿಂದ ಏನಾದರೂ ಮಠದ ಸಾಲ ಎಲ್ಲ ಮುಟ್ಟಿದರೆ ಸರಿ, ಇಲ್ಲ ನಾನು ಸ್ವಾಮಿಗಳನ್ನು ಕೇಳ್ತೇನೆ, ಅರ್ಧ ವಿಭಾಗ ಮಾಡಿದ್ರೆ ಇನ್ನೂ ಉಳಿತಂತ, ಬೇಕಾದಷ್ಟಿದೆ. ಅದನ್ನು ವಿಠ್ಠಲನ ದೇವಸ್ಥಾನ ಕಟ್ಟುವಂಥ, ಇನ್ನೂ ಧಾರವಾಡದಲ್ಲಿ ವಿಠ್ಠಲನ ದೇವಸ್ಥಾನ ಇದೆ, ವಿಠ್ಠಲನ ದೇವಸ್ಥಾನ ಕಟ್ಟಿಸೋದು.
ಅಣ್ಣ ಅಂದ್ರಂತೆ, ವಯಸ್ಸಾದ ಮೇಲೆ ನೀನು ಮನೆಗೆ ಬಂದರೆ ಅನ್ನ ಹಾಕೋರು ಯಾರು? ನನಗೆ ತಮ್ಮ ಅಂತ ಹಾಕ್ಲಿಕ್ಕಾಗಲ್ಲ, ನಿಂದೇನಿಲ್ಲಲ್ಲ, ನೀ ಕಾಳಜಿ ಮಾಡಬೇಡ ಅಂತ ಮಾರನೇ ದಿವಸ ಬಂದು ಸತ್ಯಪರಾಯಣರ ಮುಂದೆ ಕಾಯನ್ನು ಇಟ್ಟು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ರಂತೆ. ನನಗೆ ವೈರಾಗ್ಯ ಬಂದಿದೆ, ದಯಮಾಡಿ ಸನ್ಯಾಸ ದೀಕ್ಷೆಯನ್ನು ಕೊಡಬೇಕು, ತಗೊಳ್ರಿ ಅಂತ ಸನ್ಯಾಸವನ್ನು ಕೊಟ್ಟು ಅವರೇ ಮುಂದೆ ಸಂಕರ್ಷಣ ಒಡೆಯರು ಅಂತ ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನ ಮಾಡಿದ ಮಹಾನುಭಾವರು. ಒಂದು ಅನ್ನದಾನದ ಹಿನ್ನೆಲೆಯಿಂದ ಆದಂತಹ ಒಂದು ಅದ್ಭುತ ಶಿಲ್ಪಿಯ ವ್ಯಕ್ತಿಯ ನಿರ್ಮಾಣ ಆಯಿತು. ಸತ್ಯಪರಾಯಣರು ಬಹಳ ದೊಡ್ಡ ಲಾಥೂರಿಗೆ ಹೋದಾಗ ಕಳ್ಳರು ಮಠವನ್ನು ಹೊಡಿಬೇಕು ಅಂತ ಬಂದರೆ, ರಾತ್ರಿ ಬಂದರೆ ಎಲ್ಲ ಕೋತಿಗಳು ಕೋಟೆಯ ಸುತ್ತಲೂ ನಿಂತಿತ್ತಂತೆ. ಆಮೇಲೆ ಕಳ್ಳಾನು ಮಾರನೇ ದಿನ ಬಂದು, ಎಷ್ಟು ಕೋತಿ ಸಾಕಿದ್ದೀರಿ ಅಂದರು. ನಾವು ಕೋತಿ ಏನು ಸಾಕೋಣ? ಮತ್ತು ರಾತ್ರಿ ಹೀಗಾಯಿತು, ಮುಖ್ಯ ಪ್ರಾಣ ದೇವರೇ ಅವರ ಪ್ರಭುವನ್ನು ರಕ್ಷಣೆ ಮಾಡ್ಕೊಳ್ತಾರೆ ರಾಮದೇವರನ್ನು, ನಾವೇನು ರಕ್ಷಣೆ ಮಾಡೋದು, ನಾಮಕಾವಸ್ಥೆ ಅಷ್ಟೇ ಅಂಥೇಳಿ ಹೇಳಿ ಕಳಿಸಿದ್ರಂತೆ. ಅವರ ಸ್ಮರಣೆ ಮಾಡ್ತಾ ಅಂತೂ ದೇವರಿಗೆ ಅನ್ನವನ್ನು ಕೊಡುವ ಭಾಗ್ಯ ಇದೆಲ್ಲ ಆದಮೇಲೆ ಸತ್ಯಂಬದಾಮಿ ಶುಶ್ರೋಣಿ ತಾಂಬೂಲ ಕೊಡೋನು. ಅಂತೂ ದೇವರು ಆ ಧರಣಿ ದೇವಿಕೆಯಲ್ಲಿ ಪೂಜೆ ಪೂರ್ಣ ಮಾಡಿಸ್ಕೊಂಬಿಟ್ಟ, ಸ್ನಾನ ಆಯಿತು ದೇವರಿಗೆ, ಮರದ ಬಾಗನ ಏನೇನು ಕೊಡಬೇಕೋ ಎಲ್ಲ ಕೊಟ್ಟಾಗಿ ನೈವೇದ್ಯವೂ ಆಯಿತು. ಕಡೆಗೆ ತಾಂಬೂಲವನ್ನು ತಿಂದಾದ ಮೇಲೆ ಪೂರ್ವಾಭಿಮುಖವಾಗಿ ಕೂತು ಒಂದೂರು ಗಂಟೆ ಮಂಗಲಾಚರಣೆ ಮಾಡ್ದ. ಅವ್ರಿಗೆ ನಮಸ್ಕಾರ, ಇವ್ರಿಗೆ ನಮಸ್ಕಾರ, ಕಾವೇರಿಯಂ ಕಪಿಲಾಂ ಕ್ಷೀರಾಂ ಸುವರ್ಣ ಮುಖರೀಂ ತತ ಎಲ್ಲ ಆದಮೇಲೆ, ನೋಡಮ್ಮ ಸತ್ಯವನ್ನೇ ಹೇಳ್ತೇನೆ. ಅಯ್ಯೋ ನೀನು ಆಗಲಿಂದ ಹೇಳ್ತೀನಿ ಅನ್ನೋದೇ ಆಯಿತು, ವಿಚಾರವೇ ಶುರು ಮಾಡ್ತಾ ಇಲ್ಲಲ್ಲೇ, ಮಂಗಳಾಚರಣೆನೇ ಇಟ್ಟದ್ದೇ ಇದೆ, ನೀ ಯಾವಾಗ ಶುರು ಮಾಡ್ತಿ? ನೋಡು ನಿನ್ನ ಮಗಳಿಗೆ ಹೆಚ್ಚಿಂದೇನೂ ಆಗಿಲ್ಲ. ಅದು ಏನು ಹೇಳು, ಮತ್ತೆ ಹೆಚ್ಚಿಂದೇನೂ ಆಗಿಲ್ಲ ಅಂತೆ. ಅವಳು ನೋಡು ಹೇಳ್ತಾನೆ ಇಲ್ಲ, ಅವಳಿಗೆ ಬಂದಿರೋದು ಕಾಮಜ್ವರ. ಇವತ್ತಿನಿಂದ 3 ದಿವಸದ ಹಿಂದೆ ಒಬ್ಬನ್ನ ನೋಡಿದಾಳು ಪುರುಷೋತ್ತಮ, ಅವನು ನೋಡಿದ್ರೆ ಹಾಗೆ ಆಗ್ತಾರೆ, ನಮ್ಮ ಗೋಪಾಲದಾಸರು ಅಂತಾರೆ, ಅವನು ನೋಡಿದವ್ರು ಮನೆ ಬಿಟ್ಟುಬಿಡ್ತಾರೆ ಅಂತ. ಅವನ ದರ್ಶನ ಆಯ್ತಾ? ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ ಅಂತ ಏನು ಅಂತ ಕಟ್ಕೊಂಡೆ. ಅವನ ದರ್ಶನ ಆಯಿತು ಅಂದರೆ ಎಲ್ಲ ಬಿಟ್ಟುಬಿಡ್ತಾರೆ ಅವರು, ಏನೇನೇನೇನೇನೇನೂ ಬೇಡ ಅಂತ. ಭಿಕ್ಷೆ ಚರ್ಯಾಂಚರಂತಿ, ಭಿಕ್ಷಾಟನೆಯನ್ನು ಮಾಡ್ತಾರಂತೆ ಜ್ಞಾನ ಭಿಕ್ಷೆಗಾಗಿ. ಈಶಣತ್ರಯಗಳನ್ನು ಬಿಡ್ತಾರೆ ಅವರು, ಪುತ್ರೈಷಣ ವಿತ್ತೈಷಣ ಧಾರೈಷಣ ಏನೂ ಬೇಡ ಅಂತ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲೇ ಇಲ್ಲ, ತುಂಬಲೇ ಇಲ್ಲ. ತುಂಬಲಿಲ್ಲದ ಕೆರೆಗೆ ಬಂದರು 3 ಅಡ್ಡರು 2 ಕುಂಟರು ಒಬ್ಬಗೆ ಕಾಲೇ ಇಲ್ಲ. ಕಾಲಿಲ್ಲದ ಕುಂಟಗೆ ಕೊಟ್ಟರು 3 ಊರುಗಳು, ಕೊಟ್ಟರು 3 ಎಮ್ಮೆಗಳು 2 ಬರಡು 1 ಕರುವೇ ಇಲ್ಲ. ಅಲ್ಲಿಗೆ ಸಾಕು, ಅದು ತುಂಬ ದೊಡ್ಡದು. ಈಶಣತ್ರಯಗಳು ಅವರಂತಾರೆ, ಮುಳ್ಳು ಕೊನೆಯ ಮೇಲೆ 3 ಕೆರೆ ಅಂದರೆ ಜೀವ, ಜೀವನ ಮೇಲೆ 3 ದೇಹ, ಒಂದು ಜೀವನ ಸ್ವರೂಪ ದೇಹ, ಅದರ ಮೇಲೆ ಲಿಂಗ ದೇಹ, ಅದರ ಮೇಲೆ ಅನಿರುದ್ಧ ದೇಹ, ಆಮೇಲೆ ಸ್ಥೂಲ ದೇಹ. ಅದನ್ನು 3 ಒಡ್ಡರು ಬಂದರು ಅಂದರೆ ಬಾಲ್ಯ ಯೌವನ ವೃದ್ಧಾಪ್ಯ, ನಮ್ಮ ದೇಹಕ್ಕೆ 3 ಅವಸ್ಥೆ. 3 ಕೆರೆ, 2 ತುಂಬದು 1 ತುಂಬಲೇ ಇಲ್ಲ. ತುಂಬಬಹುದಾದ ಕೆರೆ ಯಾವುದು ಅಂತಂದರೆ ಸ್ಥೂಲ ದೇಹದಿಂದ ಕರ್ಮ ಮಾಡಬಹುದು, ಅನಿರುದ್ಧ ದೇಹ ಲಿಂಗ ದೇಹದಿಂದ ಕರ್ಮ ಮಾಡೋದಿಲ್ಲ, ಮಾಡಲಿಕ್ಕಾಗೋದಿಲ್ಲ, ಸ್ಥೂಲ ದೇಹದಿಂದ ಮಾಡಲೇ ಇಲ್ಲ. ಅದಕ್ಕೆ 3 ಒಡ್ಡರು ಬಂದರು, ಅವರು ಏನೇನೋ ಮಾಡಿದ್ರು, ಬಾಲ್ಯ ಯೌವನ ಮುಪ್ಪು, ಅದರಲ್ಲಿ 2 ಕುಂಟರು. ಬಾಲ್ಯಾವಸ್ಥೆಯಲ್ಲಿ ಮತ್ತು ವೃದ್ಧಾಪ್ಯದಲ್ಲಿ ಧರ್ಮಾಚರಣೆ ಮಾಡಲಿಕ್ಕಾಗೋದಿಲ್ಲ, ಯೌವನ ವ್ಯವಸ್ಥೆಯಲ್ಲಿ ಮಾಡಬಹುದು, ಮಾಡಲೇ ಇಲ್ಲ. 2 ಕುಂಟರು ಒಬ್ಬಗೆ ಕಾಲೇ ಇಲ್ಲ. ಕಾಲಿಲ್ಲದ ಕುಂಟಗೆ ಕೊಟ್ಟರು 3 ಎಮ್ಮೆಗಳ, ಎಮ್ಮೆಗಳು ಅಂದರೆ ಏಷಣತ್ರಯಗಳಿದೆ. ವಿತ್ತೈಷಣ, ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋ ಬಯಕೆ ಯಾರಿಗಿಲ್ಲ, ಎಲ್ಲರಿಗೂ ಇದೆ. ಕೈಲಾಗದೇ ಇದ್ದಾಗಂತೀವಿ ಎಲ್ಲ ಬಿಟ್ಬಿಟ್ಟಿದ್ದೀವಿ ರೀ, ಈಗ ಯಾವುದು ಬೇಡ ಅಂತ ತಣ್ಣಗಿದ್ದೀವಿ. ಆಮೇಲೆ ಅಂದರು ಎಲ್ಲ ಕಡೆ ಹೋಗಿ ಅವ್ರಿಗೇನೂ ಗಿಟ್ಟಲಿಲ್ಲ, ಅದಕ್ಕೆ ಬಿಟ್ಬಿಟ್ಟಿದ್ದಾರೆ ಅಂಥೇಳಿ. ಮನುಷ್ಯ ನಮ್ಮದೆಲ್ಲ ಅಭಾವ ವೈರಾಗ್ಯ, ವೈರಾಗ್ಯ ಅಂದರೆ ಟೀಕಾಕೃತ್ಪಾದರದು ನೋಡಬೇಕು, ವ್ಯಾಸರಾಜರದು ವೈರಾಗ್ಯವನ್ನು ನೋಡಬೇಕು. ಬಂಗಾರದ ಗೋಡೆಯನ್ನು ಕಟ್ಟಿಸಿಕೊಳ್ಳುವ ಯೋಗ್ಯತೆ ಇದ್ದ ವ್ಯಾಸತೀರ್ಥರು ಏನು ಬೇಡ, ಗುರುಗಳ ಸನ್ನಿಧಾನದಲ್ಲಿ ಇರ್ತೀವಿ ಅಂದರು, ಅದು ವೈರಾಗ್ಯ. ಹಾಗಾಗಿ 3 ಎಮ್ಮೆಗಳು, ಅದ್ಯಾವುದದು? ವಿತ್ತೈಷಣ, ಅದಾದ ಮೇಲೆ ಧಾರೈಷಣ ಹೆಂಡತಿಯ ಬಯಕೆ, ಆಮೇಲೆ ಪುತ್ರೇಷಣ. ಈ 3 ಬಯಕೆಗಳಲ್ಲಿ 2 ಉಪಯೋಗ ಇಲ್ಲ ಪ್ರಾಯ. ಒಂದು ಹೆಂಡತಿಯಿಂದ ಮತ್ತೊಂದು ಮಗನಿಂದ ಆತ್ಮೋನ್ನತಿ ಕಷ್ಟ ಹಣದಿಂದ ಆಗ್ಬೋದಾಗಿತ್ತು, ಅವನು ಅದನ್ನು ಬಳಸಲೇ ಇಲ್ಲ ಅಂತ ಮುಂದೆ ಅದಕ್ಕೆಲ್ಲ ಬೇರೆ ಬೇರೆ ಹೇಳ್ತಾ ಹೋಗ್ತಾರೆ. ಪ್ರಕೃತದಲ್ಲಿ
ಅವನ ಪುರಕೆ ಪೋದ ಜನರು ಒಮ್ಮೆಗಾನ್ನ ಹಿಂದಿರುಗಾರು ಅವನು ತಾನೆ ತನ್ನವಯಾವಾದಿ ಮಕ್ಕಳ ಪಡೆದವನಿಗೆ ಒಲಿದೆ ಏತ ಕಮ್ಮಲ ಕುಮಿ ವಾಸುದೇವಗೆ ಅಂತ ದೇವರು ಪೂಜೆಯನ್ನು ಮಾಡಿ ಏಲ ಲವಂಗ ಕರ್ಪೂರ ಎಲ್ಲ ಕೊಟ್ಟು ಅವನು ಕೊಟ್ಟರೆ ಅವನು ನೋಡಿದವ್ರು ಹಾಗೆ ಆಗ್ತಾರೆ. ಹುಚ್ಚಿಡಿದು ಬಿಟ್ಟಿದೆ ನಿಮ್ಮ ಮಗಳಿಗೆ, ಅವನದೇ ಹುಚ್ಚು. ಅವನು ಕೊಟ್ಟು ಮದುವೆ ಮಾಡಿದ್ರೆ ಉಳಿತಾಳು, ಇಲ್ಲ ಅಂದರೆ ಸತ್ತೋಗ್ತಾಳು. ಸಾಯ್ತಾಳೆ ಅನ್ಬೇಡ, ನಾ ಹೇಳೋನೋ ಇಲ್ಲೋ ನನ್ನ ಮಾತು ನಿಷ್ಠುರ, ನೀ ಕೊಡು ಮದುವೆ ಮಾಡಿಕೊಡು. ಅಲ್ಲಮ್ಮ ಅವನು ಎಲ್ಲಿದ್ದಾನೆ ಏನು ಎತ್ತ ಏನೂ ಗೊತ್ತಿಲ್ಲಲ್ಲೇ. ಅವನು ವರ್ಜಿನಲ್ಲೂ ವೈಕುಂಠ, ಈಗೇನೋ ಡೆಪ್ಯುಟೇಷನ್ ಇಲ್ಲಿ ಬಂದೆ ಅವನು. ವೈಕುಂಠಸ್ಥೋ ಹರಿಸಾಕ್ಷಾತ್ ವರ್ತತೆ ವೆಂಕಟಾಚಲೆ ಶ್ರೀನಿವಾಸೇತಿ ವಿಖ್ಯಾತೋ ವಿದ್ಯಾವಾನ್ ಧನವಾನ್ ಬಲಿ. ಶ್ರೀನಿವಾಸ ಅಂತ ಹೆಸರು, ವಿದ್ಯಾವಂತ ಧನವಂತ ಬಲವಂತ ಗುಣವಂತ ಎಲ್ಲವಂತಾನೋ ಹೌದು. ನೀನು ಮಗಳು ಕೊಡು ಅಷ್ಟೇ, ಯಾಕೆಂದರೆ ಅವನ ಬಗ್ಗೆ ಹೇಳೋದ್ರಕ್ಕಿಂತ ನೋಡೋದೇ ವಾಸಿ. ಭಾಗವತದಲ್ಲಿ ಅದೇ ಮಾತಂದರು, ಧರ್ಮಾದಿಗಳ ಬಗ್ಗೆ ಎಷ್ಟು ಹೇಳಿದೆಯೋ ಅಷ್ಟು ದೇವರ ಬಗ್ಗೆ ಹೇಳಿಲ್ಲ ಅಂತ ಮೇಲುನೋಟಕ್ಕೆ ಒಂದು ಪ್ರಥಮ ಸ್ಕಂದದಲ್ಲಿ ಶ್ಲೋಕ ಇದೆ. ಶ್ರೀಮದ್ ಆಚಾರ್ಯ ತಾತ್ಪರ್ಯ ಕೊಟ್ಟರು, ಧರ್ಮಾದಿಗಳ ಬಗ್ಗೆ ಎಷ್ಟು ಹೇಳಿದೆಯೋ ಅಷ್ಟು ದೇವರ ಬಗ್ಗೆ ಹೇಳಿಲ್ಲ ಅಂದರೆ ದೇವರ ಬಗ್ಗೆ ಹೇಳಲಿಕ್ಕಿಲ್ಲ ಅಂತಲ್ಲ, ಧರ್ಮಾದಿಗಳನ್ನು ಹೇಳಿ ಮುಗಿಸ್ಬೋದು, ದೇವರ ಬಗ್ಗೆ ಹೇಳಿ ಮುಗಿಸ್ಲಿಕ್ಕೆ ಆಗಲ್ಲ ಆದ್ದರಿಂದ ಹೇಳಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ಹಾಗೆ ಶ್ರೀನಿವಾಸನ ನೋಡ್ಬೇಕು, ನೀನು ನೋಡಿದ್ರೆ ಗೊತ್ತಾಗತ್ತೆ, ಹೆಚ್ಚಿಂದ ಏನೋ ಹೇಳೋದಿಲ್ಲ. ನಿಮ್ಮ ಮಕ್ಕಳು ಸುಮ್ಮನೆ ಬಿಟ್ಟಿಲ್ಲ, ಅವನ ಕುದುರೆಯನ್ನು ಕೊಂದು ಹಾಕಿದ್ದಾರೆ. ಅವನೇನಾದರೂ ಆ ಕುದುರೆಯನ್ನು ಬದುಕಿಸ್ಕೊಡು ಅಂತಂದರೆ ಬದುಕಿಸ್ಕೊಡ್ಬೇಕು. ಅಲ್ಲಮ್ಮ ವಿದ್ಯಾವಂತ ಅಂತಿ ಗುಣವಂತ ಅಂತಿ ಬಲವಂತ ಅಂತಿ ನಾಲ್ಕು ಜನ ಹೆಣ್ಮಕ್ಳು ಕುದುರೆಯನ್ನು ಕೊಂದರೆ ಸುಮ್ಮನೆ ಓಡೋಗಿದ್ದಾನೆ, ಏನು ಪುಕ್ಕಲಾನ ಅವನು? ಅವನ ಸಾಮರ್ಥ್ಯ ಕೇಳಬೇಡ, ಅವನು ಮನಸ್ಸು ಮಾಡಿದಂದರೆ ಸರ್ವನಾಶ ಮಾಡಿಟ್ಟು ಬಿಡ್ತಾನೆ. ಸುಮ್ಮನೆ ಯಾಕೆ ಬಿಟ್ಟಿಯಾನೆ ಅಂದರೆ ರಾಜನ ಮಗಳು ಅಂತ ಮರ್ಯಾದೆ ಕೊಡಬೇಕು ಅಂತ ಬಿಟ್ಟಿಯಾನೆ. ಹಾಗೆಲ್ಲ ಅನ್ಕೋಬೇಡ, ನೀ ಅವನಿಗೆ ಕೊಡು ಮದುವೆ. ಅಲ್ಲೇ ಅವ್ರ ಕಡೆಯವ್ರು ಬಂದಿಲ್ಲಲ್ಲ, ಇನ್ನೊಂದು ಅರ್ಧ ಗಂಟೆಗೆ ಬರ್ತಾ. ಓ ಸಂತೋಷ ಆಯ್ತು, ನಮ್ಮ ಮಗಳು ಉಳಿತಾಳ, ಅವನು ಕೊಟ್ರೆ ಬಾ ಮಾತೆತ್ತಿದ್ರೆ ಅವನು ಕೊಟ್ರೆ ಅಂತ ಸಂಕಲ್ಪ ಮಾಡು. ದೇವರು ತನ್ನೆದರಿಗೆ ಮಾಡಿಸ್ಕೊಂಬಿಟ್ಟ. ತನ್ನ ಕರಿಯತ ಮಾಡಿದ ಬಗೆ ಇನ್ನೊಬ್ಬರ ಹೆಸರು ಹೇಳಿದ ಬಗೆ ದೇವರ ಸತ್ಯ ಸಂಕಲ್ಪ ಅವನ ಎದುರಿಗೆ ಮಾಡಿಸ್ಕೊಂಡು ಅಬಲಾಬರು ಬಹುವೃದ್ಧಾಜ ಧರ್ಮಾರ್ಥ ಕುಶಲ ಭುವಿ. ಇದು ಅವರ ಆ ಕಡೆ ದೇವ್ರು ಹೋದ, ಈ ಕಡೆ ಬುಕಲಾಬಾಯಿ ಬಂದು. ಏನು ಸಂತೋಷನು, ಈ ಜ್ಯೋತಿಷ್ಕರು ಮೊದಲು ಒಳ್ಳೇದು ಹೇಳಿಬಿಟ್ರೆ ಎಷ್ಟು ಸಂತೋಷ ಆಗತ್ತೋ, ನೋಡಿದ್ರ ನಾ ಹೇಳಿದ್ದು ನಿಜ ಅವರು. ಅದು ಹಿಂದಿಂದು ಹೇಳ್ಬೋದು, ಮುಂದಿಂದು ಹೇಳ್ತಾರೆ. ಅಂತೂ ಕೆಲವೊಮ್ಮೆ ಅವರು ಆಗೋದನ್ನ ಹೇಳು ಕಳಿಸಿರ್ತಾರೆ. ಇವನು ಸುಮಾರು ಒಂದು ಗಂಟೆಗೆ ಹೋಗಿರ್ತಾನೆ, ಇವನೇ ಬಾಯಿ ಬಿಟ್ಟಿರ್ತಾನೆ, ಊಟನೂ ಬಿಟ್ಟು ನಿಮ್ಮ ಹತ್ರ ಬಂದೆ ನೀವು ಸಿಗ್ತೀರೋ ಇಲ್ಲ ಅಂತ ಕರೆಕ್ಟಾಗಿ ಹೇಳ್ತಾರೆ. ನೋಡ್ರಿ ನಿಮಗೆ ಹೇಳಲೇಬೇಕು ಅಂದರೆ ಈಗ ಮುಂದಾಗೋದು, ನೀವು 2 ಗಂಟೆಗೆ ಹೋದರೆ ನೀವು ತಕ್ಷಣ ಊಟಕ್ಕೆ ಕೊಡ್ತೀರಿ. ಯಾಕೆ ಅಂದರು, ಶನಿ ತಟ್ಟೆಯಲ್ಲಿ ಕೂತಿಯಾನೆ, ಶುಕ್ರ ಲೋಟದಲ್ಲಿ ಕೂತಿಯಾನೆ, ಆಮೇಲೆ ಓಟ ಬಂದು ಊಟಕ್ಕೆ ಕೂತ ಹೆಂಡತಿ ನೋಡಿದ್ರ ಅಯ್ಯೋ ಬಾಯಿ ಮುಚ್ಚಿರಿ, ನೀವು ದಿನ ಊಟ ಕುಕ್ಕರು ಬಡಿಯೋದ ಈ ಟೈಮಿಗೆ ಅಂತ. ಹಾಗಾಗಿ ಆ ಸರ್ವೋತ್ತಮನಾದ ದೇವರು ಅವನು ಹೇಳಿದ್ದಾಗತ್ತೆ, ಹೇಳಿದ್ದು ಆಗೋದು ಬಿಡೋದು ದೇವರ ಸಂಕಲ್ಪ, ದೇವರು ಆಡಿದ್ದಾಗಲೇಬೇಕು, ಸತ್ಯ ಸಂಕಲ್ಪ ಅವನು. ಹಾಗಾಗಿ ಅವಳು ಬಂದ್ಯಾಳ, ಬರೋ ಕಾಲಕ್ಕೋ ಬರಬೇಕು ಬರಬೇಕು. ಏನಕೇನಾಪ್ಯಪಾಯೇನ ಜೀವಿತ ಸ್ಯಾತ್ಮಮ ಸುತಾಮಮ. ಅಂತೂ ನಮ್ಮ ಮಗಳು ಉಳಿದ್ರೆ ಸಾಕು, ಏನಮ್ಮ ಎಲ್ಲಿಂದ ಬಂದೆ ಏನೋ ಎತ್ತ ಅಂದಾಗ ನಾವಿಲ್ಲೇ ಇರ್ತೀವಿ. ಏತನ ಮಧ್ಯೆ ಪದ್ಮಾವತಿಯನ್ನ ನೋಡ್ಕೊಂಬಂದರು. ಪದ್ಮಾವತಿ ಹತ್ರ ಬಂದು, ಅಮ್ಮ ಹೇಗಿದೆ? ಅಮ್ಮ ನೀ ಏನು ಯೋಚನೆ ಮಾಡಬೇಡ, ನಾ ಚೆನ್ನಾಗೇ ಇದ್ದೇನೆ, ನನಗೇನೂ ಆಗಿಲ್ಲ. ಪಟ 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 1 ಗಂಟೆ ಮಾತಾಡ್ಬಿಟ್ಲವಳು. ಅಮ್ಮ ಅವನು ಸಾಮಾನ್ಯ ಅಲ್ಲ, ಮಾತಸ್ಮರಾಮಿ ತದ್ವಕ್ತಂ ಪುಂಡರೀಕನೆ ಬೇಕಣಂ. ಅವನ ಮುಖವನ್ನೇ ಸ್ಮರಣೆ ಮಾಡ್ತೇನೆ, ಪುಂಡರೀಕ ಇದ್ದಾಗಿದೆ, ಅವನ ಕಣ್ಣುಗಳು ಅರಳಿದ ಕಮಲ ಇದ್ದಾಗಿದೆ. ಅವನಿಲ್ಲದೆ ನಾವು ಬದುಕೋದಿಲ್ಲ. ಅವನ ಭಕ್ತರು ಹೇಗಿರ್ತಾರೆ, ಅವನೇಗಿರ್ತಾನೆ, ಶಂಖ ಚಕ್ರ ಗದಾ ಪದ್ಮ ಧಾರಣೆ ಮಾಡಿರ್ತಾರೆ, ವೇದೋಕ್ತ ಕರ್ಮ ಮಾಡ್ತಾ ಇರ್ತಾರೆ, ಸುಳ್ಳು ಹೇಳೋದಿಲ್ಲ, 108 ಹೇಳಲ್ಲ. ಇವಳು ಡೌಟ್ ಬಂದ್ಬಿಡ್ತು, ಜ್ವರದಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡ್ತೀಯಾಳೋ ಏನೋ. ಈ ಮಾತಾಡದೆ ಮಾತಾಡದೆ 3 ದಿವಸ ಈ ಕೆಲವರು ಜ್ವರ ಬಂದರೆ ತುಂಬ ಮಾತಾಡ್ತಿರ್ತಾರೆ, ಮನೆಯವ್ರಿಗೆ ಅಭ್ಯಾಸ ಇರುತ್ತೆ, ಅಪರೂಪಕ್ಕೆ ಬಂದುಬಿಟ್ರೆ ಎದೆ ಹೊಡೆದೋಗತ್ತೆ. ಎಲ್ಲಿ ಗನ್ನೋ ಬಂದೆ ಯಾರೆ ತಾಲಿಬಾನ್ ಅವರು ಕೊಂದೇ ಬಿಡ್ತೀನಿ. ಇಲ್ಲ ರೀ, ಅವರು ತ್ಯಾಗರಾಜನಗರದಿಂದ ಬಂದಿರೋರು, ತಾಲಿಬಾನಿಂದಲ್ಲ ಪಾಪ ಅಂಥೇಳಿ. ಆಮೇಲೆ ನೀವೇನು ಭಯಪಡಬೇಡ್ರಿ, ನಮ್ಮ ಮನೆಯವರು ಯಾವಾಗಲೂ ಹೀಗೆ ಆಡ್ತಿರ್ತಾರೆ, ಜ್ವರ ಬಂದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ, ನೀವೇನು ಕಾಳಜಿ ಮಾಡಬೇಡ್ರಿ ಅಂತ. ಅಮ್ಮ ನನಗೇನು ಆಗಿಲ್ಲ, ಅವನು ನೋಡು ನೀನು, ಅಂತೂ ಅವನು ಕೊಟ್ಟು ಮದುವೆ ಮಾಡಿದ್ರೆ ಚೆನ್ನಾಗಿರ್ತೀನಿ ಅಂದ್ಬಿಟ್ರು. ಅಮ್ಮ ನಮ್ಮ ಮಗಳು ಸರಿ ಇದ್ದಾಳೆ, ರಾಜಂಗೆ ಬಂದು ಹೇಳಿದ್ರು ಸ್ವಾಮಿ ನಿಮ್ಮ ಮಗಳಿಗೆ ಮದುವೆ ಬೇಕಂತೆ. ಓಡ ಬಂದ
ಏನಮ್ಮ ಪದ್ಮಾವತಿ ಮದುವೆ ಬೇಕಾ? ಅಯ್ಯೋ ಬೇಡಪ್ಪ ಅಂದ. ಅವನು ಬಂದ, ಅಲ್ಲೇ ಅವಳು ಬೇಡ ಅಂತಳು. ಈ ಗಂಡಸರಿಗೆ ಏನೂ ಅರ್ಥವೇ ಆಗಲ್ಲ. ಬೇಡ ಅಂದರೆ ಮದುವೆ ಬೇಡ ಅಲ್ಲ, ಇನ್ನು ತಡ ಮಾಡಬೇಡ, ಇನ್ನು ಎರಡೇ ದಿನ ಇರೋದು, ಬೇಗ ಮದುವೆ ಮಾಡು ಅಂತ ತಂದೆ ಹೇಳೋಳು. ಓ ನಮಗೆ ಅರ್ಥ ಆಗಿಲ್ಲ ಅಂತ ನಾಸತ್ಯಂ ಮದತೇತು. ಇದಾದ ಮೇಲೆ ಅವಳು ಬಂದು ಹೇಳ, ಪರಸ್ಪರ ಮಾತು ಕಥೆ ಎಲ್ಲ ಆಗಿ, ಸ್ವಾಗತಂತೆ ಮಹಾಭಾಗೆ, ನನ್ನ ಪುಣ್ಯ ನೀ ಬಂದಿದ್ದು. ಏನು ಎತ್ತ ನೋಡಮ್ಮ, ಹೆಚ್ಚಿಂದೇನು ಹೇಳೋದು ಇಲ್ಲ, ನಮ್ಮ ಹುಡುಗ ತುಂಬ ಮುದ್ದಾಗಿದ್ದಾನೆ. ಜನಕೋ ವಸುದೇವಚ್ಚ, ಅವರಪ್ಪ ವಸುದೇವ, ಅವರಮ್ಮ ದೇವಕಿ. ನಿಶಾಕರ ಕುಲಂ ತಸ್ಯ, ಚಂದ್ರಕುಲ. ಕೃಷ್ಣ ಅಂತ ಅವನ ಹೆಸರು, ವಸಿಷ್ಠ ಗೋತ್ರ. ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿಯಾನ. ಹುಟ್ಟಿದ್ದು ಅವನು ದೇವರು, ದೇವರ ಶ್ರವಣ, ಅವನ ಶ್ರವಣೇಂದ್ರಿಯ ಕೊಟ್ಟರೆ ಅವನು ಸಿಗ್ತಾನೆ ಅಂತ. ಆವಾಸೋ ವೆಂಕಟಗಿರಿ, ವೆಂಕಟಗಿರಿಯಲ್ಲಿ ವಾಸ ಮಾಡ್ತಾನೆ. ವಿದ್ಯಾವಾನ್ ಧನವಾನ್ ಬಲಿ ಬಹುಲಾಚಾರ ಸಂಪನ್ನ, ಒಳ್ಳೆ ಆಚಾರವಂತ. 25 ವರ್ಷ, 25 ವರ್ಷ ಮುಂದೆ ಹೋಗೋದೇ ಇಲ್ಲ, ಕೆಟ್ಟೋಗಿರೋ ಮೀಟ್ರ್ ಇದ್ದಾಗ. ಎಲ್ಲೋಗ್ಬೇಕು ದೇವರಿಗೆ, ಯಾಕೆಂದರೆ ಆ 24 ತತ್ವ ಅದರ ಮೇಲೆ ನಿಯಾಮಕ, ಹೋಗೋದೇ ಇಲ್ಲ, ಯಾವಾಗಲೂ 25 ವರ್ಷ. ಪಾಣಿಗ್ರಹಣ ಕಾಲೇ ಅವನು, ಈಗ ವಿವಾಹದ ಕಾಲ ಕೊಟ್ಟರೆ ಸುಖವಾಗಿರ್ತಿ. ಅಮ್ಮ ನಾವೊಂದು ಮಾತು ಕೇಳ, ವಿದ್ಯಾವಂತ ಅಂತಿ, ಗುಣವಂತ ಅಂತಿ, ರೂಪವಂತ ಅಂತಿ, ಎಲ್ಲ ವಂತಿಕೆಗಳು ಇದೆ, ಮದುವೆ ಯಾಕಾಗಿಲ್ಲ? ಏನಾದರೂ ಸಣ್ಣ ಪುಟ್ಟ ಐಬು? ಐಬಿಲ್ಲೇ, ಅನಂತ ಗುಣಪರಿಪೂರ್ಣ ಅವನು. ನಮ್ಮ ಆಚಾರನ ಕೇಳಿ ಹೇಳ್ತಾರೆ, ನಾರಾಯಣಂ ಗುಣೈಸರ್ವೈಹಿ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ. ಏನು ಅನ್ಕೋತಿ ಅವನು? ಅಚ್ಯುತೋ ಯೋ ಗುಣೈನ್ ಹೋತ್ ಗುಣೈ ನಿತ್ಯಮೇವಾಕಿಲೈ ಪ್ರಚ್ಯುತೋ ಜೇಜ ದೋಷೈ ಸದಾ ಪೂರ್ತಿತ. ದೇವರನ್ನು ಗುಣಪೂರ್ಣ ಅಂದುಕೊಳ್ಳೇ ಲೈಟ್ ಬಂತು, ದಿನ ಅನ್ಬೇಕೋ ಏನೋ. ಉಚ್ಚತೆ, ಅದು ಸರಿ, ಜನರೇಟ್ರೇ ಆದ್ರೂ 10 ನಿಮಿಷ ಆಗೋದಲ್ಲ, ತಕ್ಷಣ ಬಂತಲ್ಲ. ಉಚ್ಚತೆ ಸರ್ವ ವೇದೋರ್ವಾಧೈರಜ ಸ್ವರ್ಚಿತೋ ಬ್ರಹ್ಮ ರುದ್ರೇಂದ್ರ ಪೂರ್ವೈ ಸದಾ ಋಣಯಾಮೋ ವಾಸುದೇವಂ. ದೇವತಾ ಮಂಡಲಾಖಂಡ ಮಂಡನಂ ಪ್ರೀಣಯಾಮೋ ವಾಸುದೇವಂ. ಆಚಾರ್ಯರು ದೇವರ ಬಗ್ಗೆ ಅಂದರೆ ಮೈ ಮರೆತು ಆಡ್ತಾರೆ. ಯಾರ ದೇವರು? ಎಲ್ಲರನ್ನ ಮೀರಿ ನಿಂತವನು, ಎಲ್ಲ ಗುಣಪೂರ್ಣ. ಅತ್ಯಯೋ ಯಶ್ಚ ಕೇನಾಪಿ ನ ಕ್ವಾಪಿ ಪ್ರತ್ಯಯೋ ಯದ್ಗುಣೇ ಶುತ್ತಮಾನಂ ಪರ ಸತ್ಯ ಸಂಕಲ್ಪಯೇ ಕೋವರೆಣ್ಯೋ ಬಚಿ ಮತ್ತೆ ನೂ ನೈಸದಾ ವೇದವಾದೋದಿತ ಪ್ರೀಣಯಾಮೋ ವಾಸುದೇವ. ದೇವತಾ ಮಂಡಲಾಖಂಡ ಮಂಡನಂ ಪ್ರೀಣಯಾಮೋ ವಾಸುದೇವಂ. ಆನಂದ ಆಯಿತು. ಶುಕಾಚಾರನ ಕರೆಸ ಬೃಹಸ್ಪತ್ಯಾಚಾರ್ಯ ಅವರು ಬಂದು, ನೋಡೋಣ, ನನಗೆ ಹೆಚ್ಚು ಗೊತ್ತಿಲ್ಲ, ಅವನಿಗೆ ತಲೆಗೊಮ್ಮೆ ಏಟಾದಾಗ ನಾನು ಬಂದಿದ್ದೆ ಔಷಧ ಕೊಡಲಿಕ್ಕೆ, ತಲೆಗೆ ಸಂಬಂಧಪಟ್ಟ ಏಟು, ಆದಷ್ಟು ಒಳ್ಳೆಯವ್ರನ್ನ ಕೇಳೋದು ಒಳ್ಳೆಯದು. ಯಾರಿದ್ದಾರೆ ಶ್ರೀನಿವಾಸನ ಡೀಟೇಲ್ಸ್ ಗೊತ್ತವರು, ಗೊತ್ತಿದ್ದವರು? ನಿಮ್ಮ ಊರಲ್ಲೇ ಒಬ್ಬರು ಶುಕಾಚಾರ್ಯರು ಅಂತ ಯಾರು? ಅವ್ರಿಗೆ ಶ್ರೀನಿವಾಸ ಬಿಟ್ಟು ಬೇರೆ ಏನೂ ಅಡ್ರೆಸ್ ಗೊತ್ತಿಲ್ಲ. ಶ್ರೀನಿವಾಸ ಪರಾಯಣ ಅವ್ರನ್ನೇ ಕೇಳ. ತನ್ನ ತಮ್ಮನ ಕೊಟ್ಟು ಕಳಿಸ್ದ, ತೋಂಡಮಾನ ಹೋಗಿ ಶುಕಾಚಾರ್ಯನ ಕರ್ಕೊಂಬಾ. ತೋಂಡಮಾನ ಬಂದ, ಶುಕಾಚಾರ್ಯ ಧ್ಯಾನಮಗ್ನರಾಗಿದ್ದಾರೆ, ನಮಸ್ಕಾರ ಮಾಡಿ, ಪದ್ಮಾವತಿ ವಿವಾಹಾರ್ಹ, ಪದ್ಮಾವತಿ ವಿವಾಹಕ್ಕೆ ಯೋಗ್ಯವಾದ ವಯಸ್ಸಿಗೆ ಬಂದ್ಯಾಳೆ, ಶ್ರೀನಿವಾಸ ಅಂತ ಹುಡುಗ ಅಂತೆ, ನೀವು ಹೂ ಅಂದರೆ ಕೊಡ್ತಾರೆ, ಇಲ್ಲ ಅಂದ್ರಿಲ್ಲ. ಅವರು ಶ್ರೀನಿವಾಸನ ವಿವಾಹ ಅಂತ ಕೇಳಿದುಕೊಳ್ಳೆ, ಭಿಂದನ್ ಕಮಂಡೋಲಂ ರಾಜನ್ ಚಿಂದನ್ ಕೃಷ್ಣ ಮಕತ್ ಮೃಗತ್ವಜಂ ವಿಚ್ಛಿದ್ಯ ಮಣಿಮಾಲಾಂಚ ಸನನರ್ಥ ಮಹಾಮುನಿ ಕುಣದಾಡ್ಬಿಟ್ಟ್ಯಾರ. ಶ್ರೀನಿವಾಸನ ಮದುವೆನ 48 ನಿಮಿಷ ಕುಣಿದು ಬಿಟ್ರಂತೆ. ಈ ತೋಂಡಮಾನಂಗೆ ಭಯ ಆಯಿತು, ಯಾವ ಟೆರರಿಸ್ಟ್ ಲೀಡರೋ ಏನೋ, ಹೆಸರು ಕೇಳೋ ಕಾಲಕ್ಕೆ ಇಟ್ಟು ಮಾಡ್ತಿದ್ದಾರೆ, ಜಗತ್ತನ್ನೇ ನುಂಗೋ ದೊಡ್ಡ ಟೆರರಿಸ್ಟ್ ನಮ್ಮ ದೇವರು. ಏನದು? ಖದ್ಯೋತೋಪಮ ವಿಶ್ವಲಿಂಗ ಭಸಿತ ಬ್ರಹ್ಮೇಶ ಶಕ್ರೋತ್ಕರಾಹ ಮಿಣುಕು ಹುಳುವಿನಂತಹ ಬೆಂಕಿ, ನರಸಿಂಹದೇವರ ಇದರಿಂದ ಬರುವಂತಹ ಬೆಂಕಿ ಇಡೀ ಜಗತ್ತನ್ನೇ ಸುಡತ್ತೆ ಅಂದರೆ ಇನ್ನೆಂಥ ದೊಡ್ಡ ಯೋಗ್ಯತೆ. ಕುಣಿದಾಡ್ಬಿಟ್ರಿ ದೇವರ ಭಕ್ತರಿಗೆ, ದೇವರು ಅಂದರೆ ಅಷ್ಟು ಆನಂದ ಅಂತ. ನಗುವರು ರೋದೀಸುವರು ನಾಟ್ಯವಾಡುವರು ಬಗೆಯರೋ ಬಡತನ ಭಾಗ್ಯ ಭಾಗವತರು ತೆಗೆಯರೋ ನಿನ್ನಲ್ಲಿ ಮನವ ಒಮ್ಮೆ
ಯಾದರೂ ಜಗನ್ನಾಥ ವಿಠಲ ನಿನ್ನವರು ಏನು ಧನ್ಯರು ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ. ಎಂಥ ಮಾತು, ಓಡಿ ಬರ್ತೇವೆ ಅಂಥೇಳಿ ದಿಗಂಬರರಾಗಿ ಬರೋರವರು. ಮದುವೆ ಅಲ್ಲ, ಅಕೇಶನ್ನಕ್ಕೆ ತಕ್ಕ ಹಾಗಿರಬೇಕು ಅಂತ ದರ್ಭೇದೇ ಸೂಟ್ ಅಂತವ್ರು. ಪರೀಕ್ಷಿತನಿಗೆ ಉಪದೇಶ ಮಾಡಬೇಕಾದ್ರೆ ದಿಗಂಬರರಾಗಿ ಬಂದರು. ದಿಗಂಬರಂ ವಕ್ರ ವಿಕೀರ್ಣ ಕೇಶಂ ಪ್ರಲಂಬ ಬಾಹುಂ ಸಮರೋತ್ತಮ ಲಾಭಂ ಸಮರೋತ್ತಮಾಭಂ ಅಂತ. ಇಲ್ಲಿ ಮಾತ್ರ ದರ್ಭೇದೆ ಕಿರೀಟ, ದರ್ಭೇದೆ ಕೂಟು ಕೋಟು, ದರ್ಭೇದೆ ಹ್ಯಾಟು, ದರ್ಭೇದೆ ಸೂಟು, ಮಡಿಯಲೇ ಬಂದ್ಯಾ. ಅವನ ಅರ್ಘ್ಯಪಾದ್ಯ ಆಚಮನ ಕೊಟ್ಟು, ಶುಕಾಚಾರ್ಯ ನೀವು ಬಂದಿದ್ದು ತುಂಬ ಸಂತೋಷ, ನಮ್ಮ ಮಗಳ ಮದುವೆ ಮಾಡಬೇಕು ಅಂತೀವಿ, ಶ್ರೀನಿವಾಸ ಅಂತೆ ಹುಡುಗ ನಿಮ್ಗೆ ಗೊತ್ತು. ಅಯ್ಯೂ, ದಾನ ಕೊಡೋ ವಿಚಾರದಲ್ಲಿ ಸಂದೇಹ ಮಾಡಬೇಡ, ಮೊದಲು ಕೊಟ್ಟುಬಿಡು. ಅಂಥ ಹುಡುಗ ಸಿಗೋಕೆ ಇನ್ನು ಒಬ್ಬನೇ ಇರೋದು, ಜಾಸ್ತಿ ಯಾರಿಲ್ಲ. ಸರಿ ಸ್ವಾಮಿ, ಪತ್ರ ಬರೆಯೋದಾ? ನಾಳೆ ಬರೆಯೋಣ, ಇವತ್ತು ಬೇಡ ಅಂದ್ರೆ. ಶ್ರೀಕೃಷ್ಣ ಅರ್ಪಣಮಸ್ತು.